y'all know what he do. What he tap to the beat, let me know what he do. Clap, 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 clap. ಸರಿಯಾ ಮಂಗಳಾರತಿ ತಗೊಳಕ್ಕೂ ಬರಲ್ಲ ನೀವು ನಿಮ್ಮ ಅವತಾರನು. ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಹೀಗೆ ಗಂಟೆ ಗಟ್ಲೆ ಎಕ್ಸಸೈಸ್, ಬಾಡಿ ಬಿಲ್ಡಿಂಗ್ ಎಲ್ಲ ಬೇಕಾ? ದೊಡ್ಡ ಫಿಲ್ಮ್ ಸ್ಟಾರ್ ತರ ಪೋಸು. ಲೇ ಪೆದ್ದೆ, ಮನುಷ್ಯನಿಗೆ ಸ್ಟಾರೇ ಮುಖ್ಯ ಕಣೆ. ಏನ್ ಮಾಡ್ಲಿ, ನನ್ ಹಣೆಲ ಆ ಸ್ಟಾರ್ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಸ್ಟಾರ್ ಆಗಿ ದೊಡ್ಡ ಹೀರೋಯಿನ್ ಮದುವೆ ಮಾಡ್ಕೋತಾ ಇದ್ದೆ. ನಿನ್ನ ಯಾವನೇ ಮದುವೆ ಮಾಡ್ಕೋತಾ ಇದ್ದ? ಯೋಚನೆ ಮಾಡ್ಬೇಡ್ವೆ, ನನ್ ಮಗಳ ಮದುವೆ ಬಗ್ಗೆ ನನಗೇನ್ ಗಮನ ಇಲ್ಲ ಅನ್ಕೊಂಡ್ಯಾ? ನೋಡ್ತಾ ಇರೇ, ನನ್ ಮಗಳ ಹಣೆಯಲ್ಲಿ ಆ ಸ್ಟಾರ್ ಇದ್ರೆ ಒಂದಲ್ಲ ಒಂದಿನ ರಿಯಲ್ ರಿಯಲ್ ಸ್ಟಾರೇ ಬಂದು ಇವಳ ಮದುವೆ ಮಾಡ್ಕೋತಾನೆ. ಹಲೋ, ಬ್ಯಾರಿಸ್ಟರ್ ರಾಮದಾಸ್ ಸ್ಪೀಕಿಂಗ್. ಹಲೋ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಫ್ರೀ ಆಡ್ಸ್ ಅಲ್ಲಿ ಮ್ಯಾಡ್ ನೋಡಿದೆ, ನಿಮ್ ಅಸಿಸ್ಟೆಂಟ್ ಪೋಸ್ಟ್ ಖಾಲಿ ಇದೆ ಅಂತ ಗೊತ್ತಾಯ್ತು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಆರ್ ಮೋಸ್ಟ್ ವೆಲ್ಕಮ್. ಪ್ಲೀಸ್ ಸರ್, ನಿಮ್ ಅಡ್ರೆಸ್ ಬರ್ಕೊಳ್ಳಿ. ಹೌಸ್ ನಂಬರ್ 13, ಪ್ರಗತಿ ನಗರ್, ಶ್ರೀನಗರ್ ಕಾಲೋನಿ. ಓಕೆ ಸರ್, ಥ್ಯಾಂಕ್ ಯು. ನಾನು 10 ಗಂಟೆಗೆ ಸರಿಯಾಗಿ ಅಲ್ಲಿರ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಏ ಬೋಂಡ ಸರ್, ಆಫೀಸು ಮನೆಯಲ್ಲ ಕ್ಲೀನ್ ಮಾಡ್ದೇನಾ ಸರ್? ಎರಡು ಸಲ ಆಫೀಸ್ ಕ್ಲೀನ್ ಮಾಡಿ ಒಂದೇ ಸಲ ತಿಂತಾ ಇದ್ದೀನಿ ಸರ್. ದಿನಕ್ಕೊಂದ್ಸಾರಿ ತಿಂದೆ, ಇಷ್ಟೊಂದು ಊದ್ಕೊಂಡಿದ್ಯಾ? ಇನ್ ಯಾವಾಗ್ಲೂ ತಿಂತಾ ಇದ್ರೆ ಮನೆ ಡೆವಲಪ್ಮೆಂಟ್ ಅಷ್ಟೇನೆ ಸರ್. ಯಾರಾದ್ರೂ ಹೆಣ್ಣು ಹುಡುಗಿ ಬರ್ತಿದ್ದಾಳ ಸರ್? ಆ ಅಸಿಸ್ಟೆಂಟ್ ಪೋಸ್ಟ್ಗೆ I'm ready. ಎಲ್ಲಿಟ್ಟೆ ಫೋನು? ಹಲೋ, ಹಾಯ್ ರಾಜ್, ನಾನ್ ರಾಕೇಶ್. ಯಾಕೋ ಫೋನ್ ತೆಗಿಯಕ್ ಇಷ್ಟೊತ್ತು? ಅಯ್ಯೋ, ಫೋನ್ ಸಿಕ್ಕಿದ್ರೆ ತಲೆ ಮಾತಾಡೋದು. ಯಾವ್ದು ಎಲ್ಲಿದೆ ಅಂತ ಗೊತ್ತಾಗಲ್ಲ ಈ ಮನೇಲಿ. ಅದಕ್ಕೇನಪ್ಪ, ಅವತ್ತಿಂದ ಹೇಳ್ತಾ ಇದೀನಿ ಒಬ್ಳು ಕೆಲಸದೊಳ ಹುಡುಕು, ಕೆಲಸದೊಳ ಹುಡುಕು ಅಂತ. ನೀನಿನ್ನು ಹುಡುಕೋದ್ರಲ್ಲೇ ಇದ್ಯಾ ಅಪ್ಪ? ಕೆಲಸದೊಳ ಹುಡುಕೋದ್ ನನಗೇನ್ ಕಷ್ಟ ಅಲ್ಲ, ಆದ್ರೆ ನೀನೊಬ್ಬ ಬ್ರಹ್ಮಚಾರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಎಸ್ಕೇಪ್ ಆಗ್ಬಿಡ್ತಾರ ಗೊತ್ತಾ? ಓಹೋ, ಏನ್ ಬಂದ್ ಕೂಡ್ಲಿ ಜಂಪ್ ಹೊಡೆದ್ಬಿಡ್ತಾರ ಮೈ ಮೇಲೆ. ಅಲ್ಲಯ್ಯ, ಬ್ಯಾಚುಲರ್ಸ್ ಅಂದ್ರೆ ಏನ್ ಕೆಲಸದವ್ರೆ ಸಿಗಲ್ವಾ? ಇಲ್ಲಪ್ಪ, ನಾನ್ ಫೋನ್ ಮಾಡಿದ್ದೆ ಅದಕ್ಕೆ. ನಾನು ಒಂದ್ ಹುಡುಗಿ ಹತ್ರ ಮಾತಾಡಿದ್ದೀನಿ. ಮತ್ತೆಲ್ಲಯ್ಯ, ಪತ್ತೆನೇ ಇಲ್ವಲ್ಲ, ಬೇಗ ಕಳಿಸು. ಬರ್ತಾಳು, ಒಂದ್ 10:10 ವರೆಗೆ ನಿಮ್ ಮನೇಲಿ ಇರ್ತಾಳೆ. ಆಮೇಲೆ ಇನ್ನೊಂದು ವಿಷಯ, ಆ ಹುಡುಗಿ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ.
ನಿನ್ನ ಮನೆ ಕೆಲಸದ ಜೊತೆಗೆ ನಿನ್ ಫೋನ್ ಕಾಲ್ಸು ಅಟೆಂಡ್ ಮಾಡ್ತಾಳೆ. ಓಕೆ ಬೇಗ ಕಳ್ಸಪ್ಪ, ಇಲ್ಲೆಲ್ಲ ತುಂಬಾ ಎಡ ಸ್ವಲ್ಪ ತಡ್ಕೊಳಯ್ಯ. ಹ್ಯಾವ್ ಸಮ್ ಪೇಷನ್ಸ್ ಐಸೆ. ಲೇ ನೀನ್ ಯಾವಂತಾದ್ರೂ ಫೋಮ್ ಟೀ ನೊರೈಟಿ ಕುಡಿದಿದ್ಯಾ? ಏನ ಬಾರೋ, ಈಗ ತಾನೇ ಮಾಡಿದೀನಿ, ಬಾರೋ ಕುಡಿಯುವಂತೆ ಬಾರೋ. ಲೆಮನ್ ಟೀ ಕೇಳಿದಿನಪ್ಪ, ಇದ್ಯಾವ್ದು ಫೋಮ್ ಟೀ? ಇಲ್ಲ ಅಂದ್ರೆ ಕೆಲಸ ದೊಡ್ಡ ಕಳ್ಸೋ, ಬೇಗ ಮಿಸ್ ಮಾಡ್ಬೇಡ ಕಣೋ. ನಿಲ್ಸೋ ಡ್ರೈವರ್ ಸಾಹೇಬ. ಏ ಹಂಗ್ಯಾಕ್ ಮಾರಿ ನೋಡ್ಕೊಂಡಿದ್ದೀಯ, ಜಾಗ ಬಿಡ್ಲೆ ತಮ್ಮ. ಅಯ್ಯಯ್ಯ ಇರಿ ಸಾರ್. ಏನ್ರಿ ಆ ಬಸ್ ಡ್ರೈವರ ಗಾಡಿ ಓಡ್ಸಕ್ ಬರಂಗಿಲ್ರಿ, ಅಡ್ಡ ಅದಡ್ಡಿ ಓಡಿಸ್ತಾನ, ಹೆಂಗ್ ಬೇಕ ಹೆಂಗ್ ಎರ ಬರೀ ಗಾಡಿ ಬಿಡ್ತಾನ್ರಿ. ಅಬ್ಬಾ ಬಾಬಾ ಧಡಕ್ ಅಂತ ಹೇಳಿ ಬ್ರೇಕ್ ಹಾಕ್ತಾನ್ರಿ, ಮೈ ಮೂಳೆ ಎಲ್ಲ ಪುಡಿ ಪುಡಿ ಆಗೋಯ್ತು. ಯಾರ್ರಿ ಕೊಟ್ರ ನೌಕರಿ ಇವನ್ಗ? ಅಯ್ಯೋ ಅಯ್ಯಯ್ಯೋ, ಎಲ್ಲ ಮನೇನು ಒಂದೇ ನಮೂನಿ ಆಯ್ತಲ್ರಿ ಈಗ. ಹಲೋ, ಹೌಡಿ ಹೌಡು. ಅಲ್ರಿ ಸರ, ಹಂಗ ಅಡ್ರೆಸ್ ಕೊಡೋದು? ಅಡ್ರೆಸ್ ಹುಡ್ಕೊಳ್ತೊಳಗ ನಾನೇ ಕಳ್ದೋಗ್ಬಿಡ್ತೀನಿ ಕಣ್ರಿ. ಅಯ್ಯೋ, ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ವಾ? ನಾನೇ ಅಡ್ರೆಸ್ ಬರ್ಕೊಟ್ಟಿದ್ದೀನಲ್ಲ. ಏನ್ ಮಾಡ್ಲಿ, ನೀವು ಬರ್ಕೊಟ್ಟಿದ್ ಚೀಟಿ ಎಲ್ಲ ಕಳ್ದೋಯ್ತ್ರಿ ಸರ. ಸರಿ ಸರಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ, ಕನ್ಫ್ಯೂಸ್ ಮಾಡ್ಕೋಬೇಡ. ಅಲ್ಲಿ ಕಾರ್ನರ್ ಅಲ್ಲಿ ಒಂದು ಗಣೇಶನ್ ಗುಡಿ ಕಾಣಿಸ್ತಾ ಇದೆಯಾ? ಗಣೇಶನ್ ಗುಡಿ ಕಾಣಿಸ್ತಾ? ಅಲ್ಲಿ ಲೆಫ್ಟ್ ಇರ್ಕೋ. ಈಗ ಹೊಂಟೆ, 5 ನಿಮಿಷದಾಗ ಅಲ್ಲಿ ಇರ್ತೀನಿ. ನಾ ಹೇಳ ಹಲೋ ಹಲೋ ಛೆ. ಎಷ್ಟು? 50 ರೂಪಾಯಿ ಮೇಡಮ್. ಥ್ಯಾಂಕ್ ಯು. ಅಪ್ಪ ಗಣೇಶ, ಇವತ್ ಮೊದಲನೇ ಸಲ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಆ ಕೆಲಸ ನನಗೆ ಸಿಗೋ ಹಾಗೆ ಆಶೀರ್ವಾದ ಮಾಡಪ್ಪ. ಯಾವ ಮನಿ ಎಲ್ಲೈತಿ? ಅಯ್ಯಯ್ಯೋ ಅಯ್ಯೋ ಶಿವನಿ, ನಾನು ಮನಿ ನಂಬರೇ ಕೇಳಿಲ್ವಲ್ಲ. ಹಲೋ ಹಲೋ ರಾಕೇಶ್ ಅಣ್ಣ, ಹೌದು ಹೌದು. ನೀನ್ ಹೌದು ಇಡು, ಇಷ್ಟು ಬೆಂಕಿ ಹಾಕ್ತು, ಏನಾಯ್ತು? ಮನಿ ನಂಬರೇ ಕೊಟ್ಟಿಲ್ವಲ್ರಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ, ಪಟ್ ಅಂತ ಫೋನ್ ಇಡ್ತೀಯ. ಈಗ ಗಮನ ಇಟ್ಟು ಕೇಳಿಸ್ಕೋತಿಯಲ್ವೋ? ಬಂಗ್ಲೋ ನಂಬರ್ 30. ಏ ಗೊತ್ತಾಯ್ತು ಬಿಡ್ರಿ. ಹಲೋ ಮಾತ್ರಕ್ಕೆ ಟಾಂಜನೇ ಅಂತ ಆಡ್ತಾಳೆ. ಏ ನನ್ಗೇನು ಇಂಗ್ಲಿಷ್ ಬರಕ್ಕಿಲ್ವಾ? ಓ ಅಯ್ಯೋ, ನನ್ನ ನೌಕರಿ ಕಾಯಂರಿ ಸರ. ಅಯ್ಯಯ್ಯೋ, ಅಡ್ರೆಸ್ಸೇ ಮರ್ತು ಬಿಟ್ಟೆ. ಪೇಪರ್ ಅಲ್ಲಿ ಇರ್ಬೇಕು, ಪೇಪರು ಮರ್ತ್ಬಿಟ್ಟೆ. ಯಾವ ನಂಬರ್ ಇರ್ಬೋದು? 30. ಓ 30 ಕರೆಕ್ಟ್. ಕಲಸ ಲಕ್ಷ್ಮೀ ಬಾರಮ್ಮ, ನಮ್ಮನ ಕೆಲಸಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಕಾಗೋಗಿದೆ ನನಗೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಸರು ಪ್ರಿಯಾ ಕಾಮತ್ ಅಂತ. ಪ್ರಿಯಾ ಕಾಮ ಪ್ರಿಯಾ ಕಾಮತ್. ಬೆಳಿಗ್ಗೆ ಫೋನ್ನಲ್ಲಿ ಮಾತಾಡಿದ್ವಲ್ಲ. ಫೋನ್ನಲ್ಲಿ ಏನ್ ಮಾತಾಡಿದ್ವಿ? ಅದೇ ಸರ್, ಜಾಬ್ಗೋಸ್ಕರ. ಜಾಬ್? ಓಹೋ, ಜಾಬ್ಗೋಸ್ಕರ ಜಾಬ್ಗೆ ಅಂತ ಬಂದಿದ್ದೀರಾ? ಹೌದು ಸರ್. ನಿಮಗ್ ಗೊತ್ತಿದೆ ತಾನೆ ಏನ್ ಮಾಡ್ಬೇಕು ಅಂತ? ಯು ಸೇ ಸರ್. ಒಂದ್ ಕಪ್ಪು ಟೀ ಟೀ ಮಾಡಿ. ಯಾಕೆ ಟೀ ಮಾಡಕ್ ಬರಲ್ವಾ? ಹಾಗೇನಿಲ್ಲ, ಬರುತ್ತೆ. ಕಿಚನ್ ಅಲ್ಲಿದೆ. ಆಮೇಲೆ ತಿನ್ನೋಣ. ಕಿಚನ್ ಅಲ್ಲಿದೆ. ಅಯ್ಯೋ ಅಂದ್ರೆ ನಿಮಗೆ ಈ ಕೆಲಸದ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಬಿಲ್ಕುಲ್ ಇಲ್ರಿ. ಅನ್ನಂಗೆ ಸರ, ಈ ಮನ್ಯಾಗ ಎಷ್ಟ್ ಮನಿ ಅದರಿ ನೀವು? ಇನ್ಯಾರು? ನಾನು ಮತ್ತೆ ಈ ಬೋಂಡ ಮತ್ತೆ ನಿಮ್ ಹೆಂಡತಿ ಮಕ್ಕಳು ಯಾರು ಇಲ್ಲನ್ರಿ? ನೋಡಿ, ನಾನು ಕುಮಾರ,
ಬ್ರಹ್ಮಚಾರಿ ಬ್ಯಾಚುಲರ್. ನನಗೆ ಬ್ಯಾಚುಲರ್ ಮನೇಲಿ ಕೆಲಸ ಮಾಡೋದು ಅಂದ್ರ ಅದ್ರ ಮಜಾನೇ ಬೇರೆ ಕಣ್ರಿ. ಸಾಹೇಬ್ರ, ನಾನ್ ಯಾಕ್ ಕೇಳ್ದೆ ಅಂದ್ರ ಮನೇಲಿ ಹೆಂಗಸ್ರು ಇದ್ರೆ ಸುಮ್ನೆ ಒಟ 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 ಅಂತ ತಲೆ ತಿಂತಾರ್ರಿ. ಈ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ಸ್ ಅ ಲಾಟ್ ಸರ್. ನೀವು ತುಂಬಾ ಓದಿರೋ ತರ ಕಾಣಿಸ್ತೀರಲ್ಲ. ಹೌದು ಸರ್, ಬಿಎನ್ಎಲ್ ಡಿಸ್ಟಿಂಕ್ಷನ್ ಇದೆ, ಎಲ್ಎಲ್ಬಿ ನೂ ಮಾಡಿದ್ದೀನಿ. ನೋಡಿ ಸರ್ ನನ್ನ ಸರ್ಟಿಫಿಕೇಟ್ಸ್. ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆಯಾ? ಏನಂದ್ರಿ? ಅಲ್ಲ, ನಿಮ್ಗೆ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಇದೆ, ಇಷ್ಟೊಂದು ಓದಿದೀರಾ, ನೀವು ಈ ಜಾಬ್ಗೆ? ನನ್ನ ದೃಷ್ಟಿಯಲ್ಲಿ ಯಾವ ಕೆಲಸನೂ ಕಮ್ಮಿ ಅಲ್ಲ ಸರ್. ಅದು ನಿಮ್ ಹತ್ರ ಕೆಲಸ ಮಾಡಕ್ ನನಗ್ ತುಂಬಾ ಹೆಮ್ಮೆ. ನಿಮ್ಮಿಂದ ಎಷ್ಟೊಂದು ಕಲಿಬಹುದು ಸರ್. ನೋಡಿ, ನಿಮ್ಮಿಷ್ಟ, ನಿಮ್ಗೆ ಈ ಜಾಬ್ ಇಷ್ಟ ಆದ್ರೆ ಮಾಡಬಹುದು. ನನ್ನ ಕೈಲಿ 3000 ರೂಪಾಯಿ ಮಾತ್ರ ಕೊಡಕ್ ಸಾಧ್ಯ. 3000ನ ಆಡ್ ಅಲ್ಲ 5000 ಅಂತ ಹಾಕಿದೀರಾ? ಆಡ? ಹಾ, ಲಾಯರ್ ಸೆಕ್ರೆಟರಿಗೆ. ಲಾಯರ್? ನೋಡಿ ಸರ್, ಇಷ್ಟು ದೊಡ್ಡ ಲಾಯರ್ ಸೆಕ್ರೆಟರಿಗೆ, ಐ ಮೀನ್ ಬ್ಯಾರಿಸ್ಟರ್ ಸೆಕ್ರೆಟರಿಗೆ ಬರೀ 3000 ಅಂದ್ರೆ ಹೇಗೆ ಸರ್? ಸ್ವಲ್ಪ ನೋಡಿ ಸರ್. ಬ್ಯಾರಿ ಓಕೆ ಓಕೆ. ಹಾ, ಏನಿಲ್ಲ, ನಾನ್ ತಮಾಷೆ ಮಾಡಿದೆ ಅಷ್ಟೇ. ನಾನು ಆಡಲ್ ಕೊಟ್ಟಿದ್ದೆಷ್ಟು? 5000 ಸರ್. ನಾನ್ ನಿಮ್ಗೆ 5000 ರೂಪಾಯಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ನಾನು ಫಿಕ್ಸ್ ಸರ್? ಖಂಡಿತ, ನೀವು ಫಿಕ್ಸ್, ನಿಮ್ ಕೆಲ್ಸನೂ ಫಿಕ್ಸ್, ನಾವು ಫಿಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಬೆಳಿಗ್ಗೆ ನಾನ್ 9 ಗಂಟೆಗೆಲ್ಲ ಟೀ ಕುಡಿತೀನಿ. ಆಯ್ತು ಸರ್, ನಾನು 8:00ವರೆಗೆ ಇಲ್ಲಿ ಇರ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಓಕೆನ್ ಸರ್. ಹೋಗ್ಬನ್ನಿ. ಬಾಯ್. ಸಾಯ್ಬ್ರ, ನಿಮ್ ಮನ್ಯಾಗ ಕೆಲ್ಸ ಮಾಡಕ್ಕೆ ನನ್ಗೆ ಯಾವ ಅಡ್ಡಿ ಆತಂಕ ಇಲ್ರಿ. ಆದ್ರ ಪಗಾರಲ್ಲಿ 1500 ರೂಪಾಯಿಲಿ 5 ಪೈಸ ಕಮ್ಮಿ ಆದ್ರು ನಾನ್ ಒಪ್ಪಂಗ್ ಇಳ್ಕೊಂಡ್ರಿ. ಬ್ಯೂಟಿಫುಲ್ ಪಾಯಿಂಟ್, ಇಂಪ್ರೆಸ್ಡ್. ನಾ ಇಂಥ ಟ್ಯಾಲೆಂಟ್ ಗೆ ಸರ್ಚ್ ಮಾಡ್ತಾ ಇದ್ದೆ. ನೀವ್ ಮನೆಗ್ ಹೋಗಿ ಲಗೇಜ್ ಎಲ್ಲ ತಗೊಂಡ್ಬಿಡಿ, ನಾನ್ ಎಲ್ಲ ಅರೇಂಜ್ ಮಾಡ್ತೀನಿ ಎಲ್ಲ. ಓಕೆ ಓಕೆ ಸಾಹೇಬ್ರ, ನೀವು ಚುಟ್ಕಿ ಹೊಡಿಯತ್ರಾಗ ನಾನ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Hi, Hussein. Where is my file? It's here, sir. Okay, thank you. Thank you. All the best. Thank you. Good morning. Hello, good morning, sir. Good morning. Hi, good morning, Jenny. Good morning, sir. I want to see you in the conference hall right now, okay? Sure, sir. Yeah, bye. Sir, our latest handset RX-49. Design and features are fabulous. That's why the progress is in the market. We have launched the market. Mr. Raj will brief you. Yeah. Sir, all the tests are positive. The set is trial-based. ಫ್ರೀಕ್ವೆನ್ಸಿ, ವಾಯ್ಸ್ ಕ್ವಾಲಿಟಿ, ಬ್ಯಾಟ್ರಿ ಲೈಫು ಟೆಸ್ಟಿಂಗ್ ಮೆಜರ್ ಅಲ್ಲಿ ಇದೆ. ಈಗಾಗಲೇ ನಮ್ಮ ಹತ್ರ 50 ಸೆಟ್ ರೆಡಿ ಆಗಿದ್ದು, ಅದನ್ನೆಲ್ಲ ನಮ್ಮ ಸ್ಟಾಫ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅವರಿಂದ ರಿಪೋರ್ಟ್ ಬರ್ತಿದ್ದ ಹಾಗೆ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಅಲ್ಲಿ ಯಾವಾಗ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಸರ್. ಆಲ್ ರೈಟ್, ಪ್ಲೀಸ್ ಕೀಪ್ ಇನ್ಫಾರ್ಮಿಂಗ್ ಮೀ ಅಬೌಟ್ ಯುವರ್ ಪ್ರೋಗ್ರೆಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ನನ್ ಮೊದ್ಲೇ ಗೊತ್ತಿತ್ತು ಈ ಕೆಲಸದೋಳು ಏನೋ ಎಡ್ವರ್ಟ್ ಮಾಡ್ತಾಳೆ ಅಂತ. ಅವಳ ಜಾಗಕ್ಕೆ ಯಾರೋ ಬಂದಿದ್ದಾಳಲ್ಲ, ಅವಳು ನೀನೇನು ಹೇಳಿಲ್ವಾ ನನಗೆ ಬೇಕಾಗಿರೋದು ಸೆಕ್ರೆಟರಿ ಅಲ್ಲ ಕೆಲಸದವಳು ಅಂತ? ಲೇ, ನನ್ನೇನು ಹುಚ್ಚ ಅನ್ಕೊಂಡಿದ್ಯ ಅವಳು ಹೇಳೋದಕ್ಕೆ? ಅವಳು ಹೇಳಿದ್ರೆ ಹೊರಟೋಗ್ಬಿಡ್ತಾಳೆ. ಅವಳು ನನ್ನ ಜೊತೆಲೇ ಇರ್ಬೇಕು, ಕೆಲಸದೊಳಗೋ ಸೆಕ್ರೆಟರಿ ಆಗೋ, ಯಾವಾಗ್ಲೂ ಅವಳು ನನ್ನ ಜೊತೆಲೇ ಇರ್ಬೇಕು. ನಿನ್ನ ಕತೆ ಏನು ಅಂತ ನನಗೆ ಅರ್ಥ ಆಯ್ತು ಬಿಡು. ಆದ್ರೆ ಸ್ವಲ್ಪ ಯೋಚನೆ ಮಾಡು, ನೀನು ಲಾಯರ್ ಅಲ್ಲ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ನಿನ್ ಮೇಲೆ ಕೇಸ್ ಫಿಟ್ ಮಾಡಿ ನಿನ್ನ ಇಡೀ ವಂಶನೇ ಜಾಲಾಡ್ತಾ. ಯೋಚನೆ ಮಾಡಿದ ಅದ್ರ ಬಗ್ಗೆ? ಲೇ, ನನಗೆ ಏನು ಗೊತ್ತಾಗ್ತಾ ಇಲ್ಲ ಕಣೋ, ನೀನೇ ಏನಾದ್ರೂ ಒಂದು ಐಡಿಯಾ ಕೊಟ್ಬಿಡು ಪ್ಲೀಸ್. ಒಂದ್ ಕೆಲಸ ಮಾಡು, ಸ್ವಲ್ಪ ದಿವಸ ಅವಳ ಮುಂದೆ ನೀನ್ ಯಾರ ಥರ ಆಕ್ಟ್ ಮಾಡು, ಸಮಯ ಸಂದರ್ಭ ನೋಡ್ಕೊಂಡು ಅವಳಿಗೆ ನಿನ್ ಲವ್ ವಿಷಯ ಹೇಳ್ಬಿಡು. ಏನಂತೀಯ? ಒಳ್ಳೆ ಐಡಿಯಾ. ಆಲ್ ಲಾ ಬುಕ್ ನಿನ್ಗೆ ಯಾವ್ದು ಬೇಕಾದ್ರೂ ತಗೋ. ನಿನ್ಗೇನಾದ್ರೂ ಕೇಸ್ ಅಲ್ಲಿ ಅಡ್ವೈಸ್ ಬೇಕಾದ್ರೆ ಕೇಳು. ಓಕೆ ಓಕೆ. ನನ್ ಫೀಸ್ ಅಲ್ಲಿ 100%. ಥ್ಯಾಂಕ್ ಯು ರಾಮದಾಸ್ ಸರ್, ಥ್ಯಾಂಕ್ ಯು. ಏನಿಲ್ಲ, ಸುಮ್ನೆ ರೆಫರೆನ್ಸ್ ಗೋಸ್ಕರ ಸ್ವಲ್ಪ ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋಣ. ಸರ್, ಇವಳು ಇವರು ರಾಜ್, ನಮ್ ಪಕ್ಕದ ಮನೆಯವರು. ನಮಸ್ಕಾರ. ಹಾಯ್ ರಾಜ್. ಹೌ ಡು ಡು? ಐ ಆಮ್ ವೆರಿ ಫೈನ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾಯಿಬ್ರ ಬೇಗ ಕುಡಿದು ತಿಂದು ಮುಗಿಸ್ರಿ, ಅಷ್ಟರಲ್ಲಿ ನಾನು ಅಡಿಗೆ ಮುಗಿಸ್ತೀನಿ. ಹಂಗ ಹೋಗ್ಬಿಟ್ಟರಿ ಮತ್ತ? ಇಲ್ಲ ಇಲ್ಲ ಇಲ್ಲ, ಉಣ್ಕೊಂಡೇ ಹೋಗ್ಬಿಟ್ಟು. ಉಣ್ಕೊಂಡೆ ಹೋಗ್ತೀನಿ. ಬೈ 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 ಬೈ.
ಸರ್ ಯಾರೀ ಹುಡುಗಿ? ಅವಳು ನನ್ನ ಸೆಕ್ರೆಟರಿ. ಸೆಕ್ರೆಟರಿ? ಸೆಕ್ರೆಟರಿ ಕೈಲಿ ಪಕೋಡ ಮಾಡಿಸ್ತಿದ್ದೀರಾ? ಇವತ್ತೇ ಅಪಾಯಿಂಟ್ಮೆಂಟ್ ಮಾಡಿದ್ದು. ಅವಳ ಕೆಲಸನೇ ಅದು, ಆಲ್ ಇನ್ ಒನ್. ಅಡುಗೆ ಮಾಡೋದು, ತಿಂಡಿ ಮಾಡೋದು, ಗುಡಿಸೋದು, ಸಾರ್ಸೋದು. ಇವತ್ ಮಧ್ಯಾಹ್ನ ರಾಜ್ ಒಂದ್ ಪ್ರೊಫೆಷನಲ್ ಲೆಟರ್ ಕೊಟ್ಟೆ ಟೈಪ್ ಮಾಡುವಂತ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಲಟ್ಟಣಿಗೆ ಎಲ್ಲಿ ಅಂತ ಕೇಳಿದ್ಲು. ಅಷ್ಟೇ ಅಲ್ಲ ರಾಜ್, ನಾನು ಆಡ್ ಅಲ್ಲಿ ಕೊಟ್ಟಿದ್ದು 5,000 ಅಂತ, ಒಂದೂವರೆ ಸಾವಿರ ರೂಪಾಯಿ ಕೆಲಸ ಮಾಡ್ತಿದ್ದಾಳೆ. ಗೊತ್ತಾಯ್ತು ಬಿಡಿ ಸರ್, ಗೊತ್ತಾಯ್ತು, ಎಲ್ಲ ಗೊತ್ತಾಗೋಯ್ತು. ಏನ್ ಗೊತ್ತಾಯ್ತು? ಏನಿಲ್ಲ ಸರ್, ಈಗಿನ ಕಾಲದಲ್ಲಿ ಒಂದೂವರೆ ಸಾವಿರಕ್ಕೆ ಸೆಕ್ರೆಟರಿ ಕಮ್ ಕೆಲಸದವಳು. ಬಿಡ್ಬೇಡಿ ಸರ್, ಇವಳ ಬಿಡ್ಬೇಡಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಎನಿ ಕಾಸ್ಟ್ ಬಿಡ್ಬೇಡಿ. ಡನ್ 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 ಬಿಡೋದಿಲ್ಲ. ಡನ್, ನಾನು ಈ ಬುಕ್ಸ್ ಎಲ್ಲ ತೊಗೊಂಡೋಗ್ತೀನಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಖಂಡಿತ ಸರ್, ಖಂಡಿತ. ಓಕೆ ಓಕೆ. ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ಲೀಸ್ ಕಮ್. And this section and that section. I'm exactly on time. Tea maadla sir? Beda beda beda, naan aamel kudithini. Kutkoli please. Okay sir. Notice of demand. Thank you sir. Notice of demand may be issued under section 42, 43, 44. Sir, yavadadru case ke reference huduktidira? Yes, solpa complicated case. Naan help maadla sir. ನೋ 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 ನೋ, ನೀವಿನ್ನು ಫಸ್ಟ್ ಟೈಮ್ ಕೆಲಸಕ್ಕೆ ಜಾಯಿನ್ ಆಗ್ತಾ ಇದ್ದೀರಾ. ನಿಮ್ಮನ್ನ ಇಷ್ಟೊಂದು ಕಾಂಪ್ಲಿಕೇಟೆಡ್ ಕೇಸಲ್ಲಿ ಇನ್ವಾಲ್ವ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಸರಿ ಸರ್, ಒಂದು ಕೆಲಸ ಮಾಡೋಣ. ನಿಮಗೊಂದು ಈಸಿ ಆಗಿರುವಂಥದ್ದು, ಸಿಂಪಲ್ ಆಗಿರುವಂಥ ಕೇಸ್ ಕೊಡ್ತೀನಿ. ಓಕೆ ಓಕೆ ಸರ್, ಒನ್ ಮಿನಿಟ್. ಹೇಳಿ ಸರ್. ಇದು ನನಗೆ ತುಂಬ ಇಂಪಾರ್ಟೆಂಟ್ ಕೇಸ್. ಓಕೆ, ನನ್ನ ಫ್ರೆಂಡ್ ಒಬ್ಬ ರಾಜ್ಕುಮಾರ್ ಅಂತ, ಇಂಜಿನಿಯರ್. ಅವನಿಗೆ ಆಫೀಸ್ ಪ್ರೆಷರ್ ಅಲ್ಲಿ, ವರ್ಕ್ ಪ್ರೆಷರ್ ಅಲ್ಲಿ ಮನೆ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಸರ್ ಸರಿ. ಬಿಕಾಸ್ ಈಸ್ ಎ ಬ್ಯಾಚುಲರ್. ಬ್ಯಾಚುಲರ್? ಪ್ಲೀಸ್ ನೋಟ್ ಇಟ್ ಡೌನ್. ಓಕೆ, ಅದಕ್ಕೆ ಒಬ್ಳು ಕೆಲಸದಲ್ಲಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ದ. ಐ ಮೀನ್ ಹೌಸ್ ಮೇಡ್. ಓಕೆ ಸರ್. ಒಂದ್ ಹುಡುಗಿ ಅವನ ಮನೆಗೆ ಬಂದ್ಲು. ಎಸ್ ಸರ್. ಪ್ರಾಬ್ಲಮ್ ಏನು ಅಂದ್ರೆ, ಆ ಹುಡುಗಿ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಬೇರೆ ಕಡೆಗೆ ಹೋಗ್ಬೇಕಾಗಿದ್ದಳು. ಇವನ್ ಮನೆಗೆ ಬೈ ಮಿಸ್ಟೇಕ್ ಬಂದ್ಲು. ಇವನ್ ಅವಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟ. ಚೇಚೆ, ನಿಮ್ ಫ್ರೆಂಡ್ ಹಾಗೆ ಮಾಡಬಾರ್ದಿತ್ತು. ಆ ಹುಡುಗಿಗೆ ಕರೆಕ್ಟ್ ಅಡ್ರೆಸ್ ಹೇಳಿ ಕಳಿಸ್ಬೇಕಾಗಿತ್ತು ಸರ್. ಅದು ಅಲ್ದೆ ಓದಿರೋ ಹುಡುಗಿನ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಹೇಗೆ ಸರ್? ನೋ ನೋ ಪ್ರಿಯಾ, ಅದ ಆತರ ಅಲ್ಲ. ಅವನು ಅವಳನ್ನ ನೋಡ್ತಿದ್ದಾಗೆ ಅವಳು ಅವನಿಗೆ ಇಷ್ಟ ಆಗ್ಬಿಟ್ಲು. ಅವಳು ಈ ಮನೆಗೆ ಬಂದ್ರೆ ಈ ಮನೆನೇ ಸ್ವರ್ಗ ಆಗತ್ತೆ ಅನ್ಕೊಂಡ. ಈ ಮನೇನ? ಐ ಮೀನ್ ರಾಜ್ಕುಮಾರ್, ರಾಜ್ಕುಮಾರ್ ಮನೆ. ಓ, ಹಾಗಾದ್ರೆ ಲವ್ ಇಟ್ ಫಸ್ಟ್ ಸೈಟ್ ಸರ್? ಎಕ್ಸಾಕ್ಟ್ಲಿ, ಲವ್ ಇಟ್ ಫಸ್ಟ್ ಸೈಟ್. ಇಂಟ್ರೆಸ್ಟಿಂಗ್. ಎಸ್ ಸರ್, ರೈಟ್. ಇದು ರಾಜ್ಕುಮಾರ್ ಕೇಸಿನ ಸಂಪೂರ್ಣ ವಿವರ. ಈಗ ಅಕಸ್ಮಾತ್ ಅವಳಿಗೆ ವಿಷಯ ಗೊತ್ತಾದ್ರೆ ರಾಜ್ಕುಮಾರ್ ಮೇಲೆ ಕೋಪ ಮಾಡ್ಕೊಂಡು ಕೇಸ್ ಹಾಕ್ತಾಳ, ಇಲ್ಲ ಔಟ್ ಆಫ್ ದಿ ಕೋರ್ಟ್ ಸೆಟ್ಲ್ ಮಾಡ್ಕೊಂತಾಳ. ಇವೆರಡರಲ್ಲಿ ಅವಳು ಯಾವ ರೀತಿ ಡಿಸಿಷನ್ ತಗೊಂತಾಳ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ನನಗೆ ಹೇಳಿ. ಓಕೆ, ರೈಟ್ ಸರ್. ನಾನು ಇಬ್ರು ಪಾಯಿಂಟ್ಸ್ ನ ಕರೆಕ್ಟ್ ಆಗಿ ಯೋಚನೆ ಮಾಡ್ತೀನಿ. ದಟ್ಸ್ ವೆರಿ ಗುಡ್. ನಾನು ಆಫೀಸ್ ಗೆ ಹೋಗ್ಬರ್ತೀನಿ. ಓಕೆ, ಆಫೀಸ್? ಆಫೀಸ್ ಅಂದ್ರೆ ಅದೇ ಕೋರ್ಟ್. ಕೋರ್ಟ್? ಓಕೆ. ಇವತ್ ನನಗೆ ಹಿಯರಿಂಗ್ ಇದೆ. ಓಕೆ, ಫೋನ್ ಯಾವ್ದಾರ ಬಂದ್ರೆ ಅಟೆಂಡ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಲಾ ಬುಕ್ಸ್ ಗಳಿದೆ, ಅದನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಈ ಕೇಸ್ ಬಗ್ಗೆ ಕನ್ಕ್ಲೂಷನ್ ಬರಬೇಕು. ಓಕೆ? ಓಕೆ ಸರ್. ಆಮೇಲೆ ಈ ಕೇಸ್ ಬಗ್ಗೆ ಬರೀ ಬುದ್ಧಿವಂತಿಕೆಯಿಂದಲ್ಲ, ಸ್ವಲ್ಪ ಹೃದಯ ಶ್ರೀಮಂತಿಕೆಯಿಂದಲೂ ಯೋಚನೆ ಮಾಡಿ. ಸಿ ಯು ಸೂನ್. ಬಾಯ್ ಸರ್. ಬಾಯ್. ರಾಜ್? ರಾಜ್? ಎಸ್. ರಾಜ್ ಇದ್ದಾರಾ? ರಾಜ್ಕುಮಾರ್. ರಾಜ್ಕುಮಾರ? ರಾಜ್ಕುಮಾರ್ ಗೊತ್ತಿಲ್ವಾ? ರಾಜ್ಕುಮಾರ್, ರಾಜ್ಕುಮಾರ್. ಓ, ಗೊತ್ತು ಗೊತ್ತು, ಬ್ಯಾರಿಸ್ಟರ್ ರಾಮದಾಸ್ ಅವ್ರ ಫ್ರೆಂಡ್. ಕರೆಕ್ಟ್. ಅವ್ರ ಎಲ್ಲಿದ್ದಾರೆ? ಗೊತ್ತಿಲ್ಲ, ಅವ್ರ ಮನೇಲಿ ಇರ್ಬೋದು. ಇದ್ಯಾರ ಮನೆ? ಇದು ಬ್ಯಾರಿಸ್ಟರ್ ರಾಮದಾಸ್ ಅವ್ರ ಮನೆ. ಬ್ಯಾರಿಸ್ಟರ್ ರಾಮದಾಸ್?
ಎಸ್. ನೀವು ಹೇಳೋದು ಕೇಳ್ತಿದ್ರೆ ನಾನು ಇಲ್ಲಿರ್ತೀನ. ನಾನು ಡೋರ್ ನಂಬರ್ 13 ಮನೆಯಲ್ಲಿ ತಿನ್ನೋದು ಮಲಗೋದು, ಆ ಮನೆ ಎಲೆಕ್ಟ್ರಿಸಿಟಿ ಬಿಲ್, ಫೋನ್ ಬಿಲ್, ವಾಟರ್ ಬಿಲ್, ಮುನ್ಸಿಪಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ಟಿ ನಾನು ಇಲ್ಲಿರ್ತೀನ. ನೀವು ಬ್ಯಾರಿಸ್ಟರ್ ರಾಮದಾಸ? ಎಸ್ ಮೇಡಮ್, ನಾನು ಇಲ್ಲಿರಲ್ಲ, ಅಲ್ಲಿರ್ತೀನಿ. ಅದು ನನ್ನ ಮನೆ, ಇದು ರಾಜ್ಕುಮಾರ್ ಮನೆ. ರಾಜ್ಕುಮಾರ್ ಏನಿವೆ, ಅವರು ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ಕೆಲವು ಲಾ ಬುಕ್ಸ್ ತಗೊಂಡೋಗಿದ್ರು. ಇಂಪಾರ್ಟೆಂಟ್ ಕ್ಲೈಂಟ್ಸ್ ಬಂದಿದ್ದಾರೆ, ತಗೊಂಡೋಗ್ಲ? ಅರೆ ರೇ, ಲಾ ಬುಕ್ಸ್ ನ ಒಳ್ಳೆ ಲವ್ ಬುಕ್ಸ್ ತರ ಎಲ್ಲಂದ್ರಲ್ಲಿ ಹಾಕಿದ್ದಾರೆ. ಅವ್ರನ್ನ ನೀವು ಬ್ಯಾರಿಸ್ಟರ್ ರಾಮದಾಸ್ ಅನ್ಕೊಂಡ್ಬಿಟ್ಟಿದ್ದೀರ. ವಂಡರ್ಫುಲ್, ನೈಸ್ ಟು ಮೀಟ್ ಯು. ರಿಲ್ಯಾಕ್ಸ್. ಆ ಹುಡುಗಿ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಬೇರೆ ಕಡೆ ಹೋಗ್ಬೇಕಾಗಿದ್ದಳು. ಇವನ್ ಮನೆಗೆ ಬೈ ಮಿಸ್ಟೇಕ್ ಬಂದ್ಲು. ಅವನು ಅವಳನ್ನ ನೋಡ್ತಿದ್ದಾಗೆ ಅವಳು ಅವಳಿಗೆ ಇಷ್ಟ ಆಗ್ಬಿಟ್ಲು. ಲವ್ ಅಟ್ ಫಸ್ಟ್ ಸೈಟ್. ಈ ಕೇಸ್ ಬಗ್ಗೆ ಬರೀ ಬುದ್ಧಿವಂತಿಕೆಯಿಂದಲ್ಲ, ಸ್ವಲ್ಪ ಹೃದಯ ಶ್ರೀಮಂತಿಕೆಯಿಂದನೂ ಯೋಚನೆ ಮಾಡಿ. ಓಕೆ, ಗುಡ್ ಈವ್ನಿಂಗ್ ಸರ್. ಹಾ, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಇದೇನಿದು, ನಮ್ಮನೆ ನಮ್ಮನೆ ತರನೇ ಇಲ್ಲ. ಹೌದು ಸರ್, ಬೆಳಿಗ್ಗೆಯಿಂದ ಕ್ಲೈಂಟ್ಸು ಇಲ್ಲ, ಫೋನ್ ಕಾಲ್ಸು ಇಲ್ಲ, ತುಂಬಾ ಬೋರ್ ಆಯ್ತು. ಫ್ರೀ ಆಗಿದ್ನಲ್ಲ ಸರ್, ಅದಕ್ಕೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿದೆ. ಈ ಮನೆ ನೋಡ್ತಾ ಇದ್ರೆ ಇದು ಬ್ಯಾಚುಲರ್ ಮನೆ ಅಂತಾನೆ ಅನ್ಸಲ್ಲ. ಹೌದು ಸರ್, ನಿಮ್ ಕೋರ್ಟ್ ಕೇಸ್ ಏನಾಯ್ತು? ಯಾವ ಕೇಸ್? ಅದೇ ಬೆಳಿಗ್ಗೆ ನೀವ್ ಹೇಳ್ತಾ ಇದ್ರೆ ನನ್ನ ಚರಿಷ್ಮಾಗೆ ನನ್ನ ಕ್ಲೈಂಟ್ಗೆ ಡಿಗ್ರಿ ಸಿಕ್ಬಿಡ್ತು. ಡಿಗ್ರಿ ಸಿಕ್ಬಿಡ್ತು. ಆಮೇಲೆ ನನ್ನ ವಾದ ವಿವಾದಗಳೆಲ್ಲ ಕೇಳ್ಬಿಟ್ಟು ಯಾರು ಆ ಸರ್ಕಾರಿ ಪಡೆದ ವಕೀಲ ಇರ್ತಾರಲ್ಲ, ಆ ಪಿಪಿ ಪಿಪಿ ಪಿಪಿ, ಅವ್ರಂಗೆ ತಣ್ಣಗಾಗ್ಬಿಟ್ರು. ಆಮೇಲೆ ಹೇಳಿದ್ರು, ಏನಯ್ಯ ಹೀಗ್ ವಾದ ಮಾಡ್ತೀಯಾ, ನನ್ ಚೇರ್ ನಿನಗೆ ಬಿಟ್ಕೊಟ್ಬಿಡ್ತೀನಿ, ಬಂದ್ ಕುತ್ಕೊಂಡ್ಬಿಡು ಅಂದ್ರು. ನಾನ್ ಹೇಳ್ದೆ, ಸಾರ್ ಜೂನಿಯರ್ ಸಾರ್, ನನ್ ಕಾಲ ಯಾಕೆ ಸರ್ ಹೇಳ್ತೀರಾ ಅಂದೆ. ಅದಿರ್ಲಿ, ಬೆಳಿಗ್ಗೆ ನಿಮ್ ಹತ್ರ ನನ್ ಫ್ರೆಂಡ್ ಕೇಸ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ? ಆ ಕೇಸ್ ಬಗ್ಗೆ ನನ್ನ ಮನಸ್ಸು ಬುದ್ಧಿ ಎರಡರಿಂದನೂ ತುಂಬಾ ಯೋಚನೆ ಮಾಡಿದೀನಿ ಸರ್. ತುಂಬಾ ಪ್ರಾಬ್ಲಮ್ ಇದೆ ಸರ್. ಆ ಹುಡುಗಿ ಫ್ರಾಡ್ ಕೇಸ್ ಹಾಕ್ಬೋದು. ಪಾಪ, ನಿಮ್ ಫ್ರೆಂಡ್ ರಾಜ್ಕುಮಾರ್ಗೆ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ ಸರ್. ಕೋರ್ಟ್ ಅಲ್ಲಂತೂ ಇಲ್ಲ, ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳಕ್ ಒಂದ್ ದಾರಿ ಇದೆ ಸರ್. ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ದಾರಿ ಯಾವ್ದು ನೋಡಿ, ನಿಜ ಹೇಳೋರ್ನ ಕಂಡ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಇರೋ ವಿಷಯನ ಮುಚ್ಚಿಡದೆ ನೇರವಾಗಿ ಹೇಳೋದಕ್ಕೆ ಹೇಳಿ ನಿಮ್ ಫ್ರೆಂಡ್ಗೆ, ಯಾವ ಪ್ರಾಬ್ಲಮ್ ಇರಲ್ಲ. ಇಲ್ಲ, ಪ್ರಾಬ್ಲಮ್ ಇರೋದೇ ಅಲ್ಲಿ, ಅವ್ನಿಗೆ ಅವಳ ಹತ್ರ ಏನು ಮಾತಾಡಕ್ ಆಗ್ತಾ ಇಲ್ಲ. ಯಾಕೆ? ಅವ್ನ ಮೂಗನ? ಏ, ಮೂಗ ಅಲ್ಲ, ಅವನಿಗೆ ಅವಳ ಹತ್ರ ಮಾತಾಡೋ ಧೈರ್ಯ ಇಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಕನ್ಫೆಷನ್ ಲೆಟರ್ ಬರ್ಕೊಡಕ್ ಹೇಳಿ. ಈ ಕೆಲಸನ ನೀವೇ ನಿಮ್ ಫ್ರೆಂಡ್ ಪರವಾಗಿ ಮಾಡಬಹುದು. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ, ಬನ್ನಿ, ನಾನೇ ಬರೀತೀನಿ. ಹಾ, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಬರ್ಕೊಳ್ಳಿ ಮಿಸ್ ಪ್ರಿಯಾ. ಇಲ್ಲ, ಆ ಹುಡುಗಿ ಹೆಸರು ಪ್ರಿಯಾ ಅಂತ. ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ನಿಮ್ಮ ನೋಟಕ್ಕೆ ನನ್ನ ಮನಸ್ಸನ್ನೇ ಕೊಟ್ಬಿಟ್ಟೆ. ನೀವು ನನ್ನ ಹತ್ರ ಬಂದಿದ್ದು ಕೆಲಸದೊಳಗೋ ಅಥವಾ ಬ್ಯಾರಿಸ್ಟರ್ ಸೆಕ್ರೆಟರಿ ಆಗೋ ಗೊತ್ತಿಲ್ಲದೆ ನಿಮ್ಮನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡೆ. ಆಮೇಲೆ ನಂಗೆ ನಿಜ ಗೊತ್ತಾಯ್ತು, ಅದನ್ನ ನಿಮ್ಮತ್ರ ಹೇಳಕ್ ನಂಗೆ ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ಎಲ್ಲದ್ ಗೊತ್ತಾದ್ರೆ ನೀವು ನನ್ನಿಂದ ದೂರ ಆಗ್ಬಿಡ್ತಿರೋ ಅಂತ ಅದನ್ನ ಮುಚ್ಚಿಟ್ಬಿಟ್ಟೆ. ನಿಮ್ಮನ್ನ ನೋಡಿದ್ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಯ್ತು. ವೇಳೆ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಯೋರ್ಸ್ ರಾಜ್ಕುಮಾರ್ ಅಂತ ಹಾಕ್ಲಾ? ಬರ್ದ್ಬಿಡಿ, ಬರ್ದ್ಬಿಡಿ, ರಾಜ್ಕುಮಾರ್ ಅಂತಾನೆ ಬರೀರಿ. ಈಗ ಈ ಲೆಟರ್ ನೋಡಿದ್ಮೇಲೆ ಆ ಹುಡುಗಿ ಬೇಜಾರು ಮಾಡಿಕೊಂಡು ಕೆಲಸ ಬಿಟ್ಟು ಹೊರಟೋಗ್ತಾಳ, ಇಲ್ಲ ಆ ರಾಜ್ಕುಮಾರ್ನೇ ಇಷ್ಟಪಟ್ಟು
ಅವನ ಜೊತೆ ಅವನ ಶ್ರೀಮತಿ ಆಗಿರೋದಕ್ಕೆ ಇಷ್ಟಪಡ್ತಾಳ. ಒಂದ್ ವೇಳೆ ರಿಸೈನ್ ಮಾಡೋ ಹಾಗಿದ್ರೆ ಇವತ್ ಬೆಳಗ್ಗೆ ಬ್ಯಾರಿಸ್ಟರ್ ರಾಮದಾಸ್ ಬುಕ್ಸ್ ತಗೊಳಕ್ ಬಂದಾಗ್ಲೇ ಹೋಗ್ತಿದ್ದೆ. ಇಲ್ಲಿ ಕೂತ್ಕೊಂಡು ರಾಜ್ಕುಮಾರ್ಗೆ ಲವ್ ಲೆಟರ್ ಬರೀತಿರ್ಲಿಲ್ಲ. ಅಂದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ನನ್ನ ಮದುವೆ ಆಗಕ್ಕೆ ಯಾವ ಅಭ್ಯಂತರನು ಇಲ್ಲ. ಶತಮಾನಂ ಭವತಿ ಶತಾಯು ಪುರುಷಃ ಶತೇಂದ್ರಿಯ ಆಯುಷೇಂದ್ರಿಯೈ ಪ್ರತಿಷ್ಠತಿ ಶ್ರೀ ಮಹಾಲಕ್ಷ್ಮೀ ಕೃಪಾ ಕಟಾಕ್ಷ ಸಿದ್ಧಿರಸ್ತು.
ಒಂದ್ ನಿಮಿಷ ಇರಿ. ಏನು ನಿಮ್ಮನ್ನ ಇವತ್ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಏನ್ ವಿಷಯ? ನಿಮ್ಗೆ ಒಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಏನದು ಏನದು ಏನದು? ಎರಡ್ ಬೆರಳಲ್ಲಿ ಒಂದನ್ನ ಹಿಡ್ಕೊಳ್ಳಿ. ದೇವ್ರ ನೆನ್ಸ್ಕೊಂಡು. ಅಮ್ಮ ತಾಯಿ ಗಂಡ ಮಗು ಅಂದ್ರೆ ನೀನು. ವಾ, ವಾಟ್ ಎ ಗ್ರೇಟ್ ನ್ಯೂಸ್ ಪ್ರಿಯಾ. ರಿಯಲಿ ಯು ಹ್ಯಾವ್ ಗಿವನ್ ಮೀ ಎವ್ರಿಥಿಂಗ್ ಇನ್ ಮೈ ಲೈಫ್. ನೋಡು, ನೀನ್ ನಂಗೆ ಸರ್ಪ್ರೈಸ್ ಕೊಟ್ಟಿಯಲ್ಲ, ಅದೇ ತರ ನಾನು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ. ಬಾ. ಏನ್ ಸರ್ಪ್ರೈಸ್? ಬಾ, ಹೇಳ್ತೀನಿ. ಹೇಗಿದೆ? ಫುಲ್ಲಿ ಫರ್ನಿಶ್ಡ್ ವಿಲ್ಲ. ತುಂಬಾ ಚೆನ್ನಾಗಿದೆ ರಾಜ್. ಕಮ್ ಆನ್. ಇಲ್ಲಿಂದ ಈ ಬಂಗ್ಲೆ ಹೇಗೆ ಕಾಣಿಸ್ತಿದೆ? ತುಂಬಾ ಚೆನ್ನಾಗಿದೆ ರಾಜ್. ಯಾರ್ದು ಈ ಬಂಗ್ಲೆ? ಇಷ್ಟು ದಿನ ಬಿಲ್ಡರ್ದಾಗಿತ್ತು, ಇನ್ನು ಕೆಲವೇ ದಿನಗಳಲ್ಲಿ ನಮ್ದಾಗುತ್ತೆ. ಏನು, ನಾವೇ ಬಂಗ್ಲೆ ಕೊಂಡ್ಕೋತಿದೀವ? ಯಾಕೆ ಕೊಂಡ್ಕೋಬಾರ್ದು? ಹಲೋ ರಾಜ್, ಕಂಗ್ರಾಚ್ಯುಲೇಷನ್ಸ್, ನಿಮ್ ಲೋನ್ ಸ್ಯಾಂಕ್ಷನ್ ಆಗಿದೆ. ಇಸ್ ಇಟ್? ಯೆಸ್. ತಗೊಳ್ಳಿ, ವಿತ್ ಇನ್ ಟೂ ಡೇಸ್ ಈ ಬಂಗ್ಲೆ ಪೊಸಿಷನ್ ನೀವು ತಗೋಬಹುದು. ಓ, ಥ್ಯಾಂಕ್ ಯು ವೆರಿ ಮಚ್. ಹಾ, ಬೈ ದಿ ಬೈ, ಮೀಟ್ ಮೈ ವೈಫ್ ಪ್ರಿಯಾ. ಹಾ ಪ್ರಿಯಾ, ಇವ್ರು ಅಮರ್ ಅಂತ, ನನ್ನ ಕ್ಲೋಸ್ ಫ್ರೆಂಡು, HDFC ಇವ್ರ ಮ್ಯಾನೇಜರ್ ಆಗಿದ್ದಾರೆ. ಇವರಿಂದನೇ ಲೋನ್ ಸ್ಯಾಂಕ್ಷನ್ ಆಗಿದ್ದು. ಹೇಗಿದೆ ಮೇಡಮ್ ಈ ಬಂಗ್ಲೆ, ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಓಕೆ ರಾಜ್, ಎನಿವೇಸ್ ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ ಮೇಡಮ್. ಓಕೆ, ಬೈ ಬೈ. ಹೌದು ರಾಜ್, ಈ ಬಂಗ್ಲೋಗೆ ಎಷ್ಟಾಯ್ತು? 3 ಕೋಟಿ. 3 ಕೋಟಿನಾ? ಎಲ್ಲ ಏನೇನ್ ಮಾಡಿದೀನಿ ಹೇಳ್ತೀನಿ ಬಾ. ಅಲ್ಲ ರಾಜ್, ನಿಮ್ ಇಡೀ ಸಂಬಳ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಗೆ ಸರಿ ಹೋಗುತ್ತೆ. 3 ಕೋಟಿ ರೂಪಾಯಿನೂ ನಾ ಸಾಲ ತಗೊಂಡಿಲ್ಲ. ಇದುವರೆಗೂ ನಾನು ಏನ್ ಸ್ಯಾಲರಿ ತಗೊಂಡೋ ಅದ್ರ ಸ್ವಲ್ಪ ಸೇವಿಂಗು ಮಾಡಿದೀನಿ. ಆ ದುಡ್ಡನ್ನು ಮಾತ್ರ ಬಿಲ್ಡ್ರಿ ಕೊಟ್ಟಿರೋದು. ಹಾಗಾದ್ರೆ ನಿಮ್ ಸಂಬಳ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಬಂಗ್ಲೆ ಮೇಲೆ ಹಾಕಿದ್ದೀರಾ? ಟೆನ್ಷನ್ ಆಗ್ಬೇಡ, ನಾನೆಲ್ಲ ಪ್ಲಾನ್ ಮಾಡಿ ಯೋಚನೆ ಮಾಡಿ ಈ ಬಂಗ್ಲೆ ತಗೊಂಡಿರೋದು. ಮುಂದಿನ ವಾರ ನಮ್ ಕಂಪನಿ ಆನ್ಯುಯಲ್ ಡೇ ಸೆಲೆಬ್ರೇಷನ್ ಇದೆ. ಅವತ್ತು ನನಗೆ ಕಂಪನಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಪ್ರಮೋಷನ್ ಸಿಗ್ತಾ ಇದೆ. ಈ ರಾಜ್ಕುಮಾರ್ CEO ಆಗ್ತಿದ್ದಾನೆ. ರಿಯಲಿ? ಯೆಸ್. 4 ಪಟ್ ಸಂಬಳ ನಂಗೆ ಜಾಸ್ತಿ ಆಗುತ್ತೆ, ಜೊತೆಗೆ ಕಂಪನಿ ಶೇರ್ ಕೂಡ ಸಿಗುತ್ತೆ. ಇದು ತುಂಬಾ ದೊಡ್ಡ ಸರ್ಪ್ರೈಸ್ ರಾಜ್. ಪ್ರಿಯಾ, ಬೆಳಿಗ್ಗೆ ನೀನ್ ಕೊಟ್ಟ ಸರ್ಪ್ರೈಸ್ ಗಿಂತ ಇದ್ಯಾವ ಸರ್ಪ್ರೈಸ್? ಐ ಲವ್ ಯು ವೆರಿ ಮಚ್. ಮೀ ಟು ರಾಜ್. ಕುಲಾವಿ ಅಂತಾರಲ್ಲ, ಇದೇನೆ. ಸ್ವಲ್ಪ ಇರಮ್ಮ, ಬಾಸ್ ಬರ್ಲಿ, ಪ್ರಮೋಷನ್ ಅನೌನ್ಸ್ ಮಾಡ್ಲಿ, ಆಮೇಲೆ ಸ್ವೀಟ್. ಆಗುತ್ತೆ ಬಿಡಪ್ಪ, ನಿನ್ನ ಕೊಡದೆ ಇನ್ಯಾರು ಕೊಡ್ತಾರೆ? ಪಾರ್ಟಿ ಚೆನ್ನಾಗಿ ಖರ್ಚು ಮಾಡಿಸೋದ್ರಾಯ್ತು. ಆಕಾಶ್ ಎಂಡಿ ಬಂದ್ರು. ಹೇ ನರೇಶ್, ಬಾಸ್ ಬಂದ್ರು. ಕಮಾನ್, ಲೆಟ್ಸ್ ಗೋ. Everybody, ladies and gentlemen, ivattige sariyagi 5 varshagale hinde ee nama voice mobile company prarambhavaitu. Samasta Roy group of companies paravagi ee voice mobile na 5ane varshikottoda sandarbhadalli nimmellarigu hrutpurukavada dhanyavadagalanna arpista idene. And also, ladies and gentlemen, we are celebrating today's annual day function as like birthday. Ivattina shubha sandarbhadalli ನಿಮ್ಮ ಪರ್ಫಾರ್ಮೆನ್ಸ್ಗೆ ತಕ್ಕ ಹಾಗೆ ಬೋನಸ್, ಗಿಫ್ಟ್, ಪ್ರಮೋಷನ್ ಎಲ್ರಿಗೂ ಕೊಡ್ತಾ ಇದ್ದೀನಿ.
ಇದೆಲ್ಲಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಇಬ್ರು ವಿಐಪಿಸ್ ಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಐ ಹೋಪ್ ಯು ವಿಲ್ ವೆಲ್ಕಮ್ ದಮ್. ಫಸ್ಟ್ ಮೈ ನ್ಯೂ ವೈಫ್ ಸೋನಿಯಾ. ರಾಜ್, ಇವಳು ಇವನ ಹೆಂಡ್ತಿನ? ಏಯ್, ನಾನೆಲ್ಲ ಮೊಮ್ಮಗಳು ಅನ್ಕೊಂಡಿದ್ದೆ. ಅಂಡ್ ನೌ ಎರಡನೆಯ ಮುಖ್ಯ ವ್ಯಕ್ತಿ, ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಅಗೈನ್ ಮಿಸಸ್ ಸೋನಿಯಾ ರಾಯ್. She is going to announce bonus, gift, promotion to all of you. Come. Thank you. Come on, darling. Thanks, sweetheart. Good morning, everybody. ಮೊದಲಿಗೆ ನಿಮ್ಮೆಲ್ಲರಿಗೂ ವಾಯ್ಸ್ ಮೊಬೈಲ್ ಕಂಪನಿಯ 5ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. Mr. Bhagat? Yes, madam. Thank you. ಜೂನಿಯರ್ ಸ್ಟಾಫ್ ಪ್ರಮೋಷನ್ ಲಿಸ್ಟ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸಿದೆ. ಈ ವರ್ಷಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮೂರು ಮೇಜರ್ ಪ್ರಮೋಷನ್ಸ್ ಇದೆ. ಅದರಲ್ಲಿ ಫಸ್ಟ್ ಪ್ರಮೋಷನ್ ಸೀನಿಯರ್ ಸೇಲ್ಸ್ ಆಫೀಸರ್ ಪೋಸ್ಟ್ಗೆ ಮಿಸ್ಟರ್ ಅಶೋಕ್ ರಾವ್ ಸೆಲೆಕ್ಟ್ ಆಗಿದ್ದಾರೆ. ಎರಡನೆಯದಾಗಿ ಮ್ಯಾನೇಜರ್ ಆಫ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಆ ಪೋಸ್ಟ್ಗೆ ಮಿಸ್ ಶೀಲಾ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ದಿಸ್ ಇಯರ್ಸ್ ಲಾಸ್ಟ್ ಅಂಡ್ ಫೈನಲ್ ಪ್ರಮೋಷನ್, ಅಂಡ್ ದಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಪೋಸ್ಟ್. ಇಟ್ಸ್ ದಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ದಟ್ ಮೀನ್ಸ್ ದ ಪೋಸ್ಟ್ ಆಫ್ ಸಿಇಒ. ಅಂಡ್ ದಟ್ ಪೋಸ್ಟ್ ಗೋಸ್ ಟು ಮಿಸ್ಟರ್ ರಾಕೇಶ್. ರಾಕೇಶ್, ಕಂಗ್ರಾಚುಲೇಷನ್ಸ್, ಆಲ್ ದಿ ಬೆಸ್ಟ್ ಮ್ಯಾನ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ದೇರ್ ಇಸ್ ಅ ವೆರಿ ಸ್ಪೆಷಲ್ ಅನೌನ್ಸ್ಮೆಂಟ್. ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಲಿಸ್ಟ್ ಅಲ್ಲಿ ಒಂದು ಹೊಸ ಹೆಸರನ್ನ ಸೇರಿಸಿದೆ. ಅಂಡ್ ದಟ್ ಲಕ್ಕಿ ನೇಮ್ ಇಸ್ ಮಿಸ್ಟರ್ ರಾಜ್ಕುಮಾರ್. Thank you, ladies and gentlemen. Bye-bye. Come, darling. Raj really deserves the post. Sure. Excuse me, sir. Yes? Sir, nijavaglu nanage ishtod post kodtira ant ankondirilla. Thank you very much, sir. It's okay, Raj. Neevu thanks helbekagirudu nangalla. Nan wife ge. Ekendre, ee decision avuldu. Thank you very much, madam. Call me Sonia. ನಿಮ್ಮೆಲ್ಲ ನನಗೆ ಕಾನ್ಫಿಡೆನ್ಸ್ ಇದೆ. ಇದುವರೆಗೂ ನೀವು ಕಂಪನಿಗೆ ಹೇಗೆ ಪರ್ಫಾರ್ಮ್ ಮಾಡಿದ್ರೋ ಇನ್ ಮುಂದೇನು ಹಾಗೆ ಪರ್ಫಾರ್ಮ್ ಮಾಡಿ ಈ ಕಂಪನಿನ ಸ್ಯಾಟಿಸ್ಫೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಮಾಡ್ತೀರಲ್ಲ? ಆಫ್ ಕೋರ್ಸ್. Bye bye. We'll go, Sonia. Priya, ನನಗೆ ಹಳೆ ಮನೇಲಿ ಇದ್ದು ಬೋರ್ ಆಗೋಗ್ಬಿಟ್ಟಿದೆ. ನಾಳೆನೆ ಹೊಸ ಮನೆಗೆ ಹೋಗ್ತಾ ಇದೀವಿ ಗೊತ್ತಲ್ಲ. ಪ್ಯಾಕಿಂಗ್ ಎಲ್ಲ ಮುಗೀತಾ? ಎಲ್ಲ ಮುಗೀತು, ಸಣ್ಣ ಪುಟ್ಟದೆಲ್ಲ ನಾಳೆ ಬೆಳಿಗ್ಗೆ ಮಾಡ್ತೀನಿ. ಓಕೆ. ಹಲೋ ಮೇಡಮ್, ಯುವರ್ ಕೀ. ಥ್ಯಾಂಕ್ ಯು ಸೋ ಮಚ್. ಡು ಯು ಸ್ಟೇ ಹಿಯರ್? ಯಾ, ಐ ಸ್ಟೇ ವಿತ್ ಮೈ ಫ್ರೆಂಡ್. ಓ, ಇಟ್ಸ್ ಸೋ ಫೈನ್. ಯು ಆರ್ ಫ್ರಮ್ ಇಂಡಿಯಾ? ಯೆಸ್, ನೈಸ್ ಟು ಮೀಟ್ ಯು. ಪ್ಲೆಷರ್ ಮೀಟಿಂಗ್ ಯು. ಥ್ಯಾಂಕ್ ಯು.
Shall we walk? Come, let's go. Yaro idira nee illi? Nanu nan friend jothe idini. Avu Canada hogidale. So nanu obble idini. Neevu? Nanu company il kelsa martta idini. Neevu? Sadhyakke yoga class ku hogta idini. Naale ond company da audition ide. Yav company? MTN mobile company do modeling offer bandide. Adike hogta idini. MTN mobile company? Oh, don't worry. Naale neevu kandita select aagtira. Really? Do you think so? I don't think so. I know so. Naale select aadre nan kadeyinda nimge treat. Okay? Really? Yeah. Promise? Promise. Thinking about you. Only you. No, you can't miss me. Because I have Hello Freedom. MTN Mobiles. Cut it. Congratulations, Sonia. You've been selected. Selected? Yeah. You mean I? Yes, you have been selected, Sonia. Because you have great style, amazing posture, and top of it, you look stunning. Thank you. Yuru. Miss Sonia, he is Mr. Rajkumar. Marketing Director of MTN Mobile Company. What? Is it? Yeah, that's me. Congratulations. Thank you. Thank you so much. Please come. Sure. I can't believe this, Raj. Nenne nan kaltogiro room key kottu nanne parche adre. Adre ivattu nanne select maadi nan life ke ondu lift kottidira. ನನ್ನಿಂದನೆ ನಿಮ್ ಕೆರಿಯರ್ ಆರಂಭ ಆಗಬೇಕು ಅಂತಿದ್ರೆ ಆ ಭಗವಂತನ ಕೈಲೂ ತಪ್ಪಿಸಕ್ಕಾಗಲ್ಲ ಮಿಸ್ಟರ್ ರಾಜ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಾಂಟ್ ಟು ಗಿವ್ ಯು ಸಮಥಿಂಗ್ ಇನ್ ರಿಟರ್ನ್ ನೀವು ಸೆಲೆಕ್ಟ್ ಆದ್ರೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ರಿ ಅಬ್ಸಲ್ಯೂಟ್ಲಿ ಯು ಆರ್ ರೈಟ್ ಕಮ್ ಆನ್ ಇದು ನಿಮ್ ವಿಕ್ಟರಿಗೆ ನೋ ನಮ್ ಫ್ರೆಂಡ್ಶಿಪ್ ಗೆ ದಟ್ಸ್ ಬೆಟರ್ ರಾಜ್ ವಾಂಟ್ ಟು ಡ್ಯಾನ್ಸ್ ಮೀ ಕಮ್ ಆನ್ ಓಕೆ Sonia. Sonia. Huh? Sonia. Oh, sorry, Raj. What is this here? Alli pool side alli buffet itto. Now nodidre illi song, dance anadu ondu artha agta illa. Just for a change, Raj. It's okay, darling. Okay. Okay. Hi. Hi, beauty. Hi, darling. Hello, sweetie. How are you? Come on, guys. Let's enjoy. ಸ್ವಲ್ಪ ಕ್ಲೋಕ್ ರೂಮ್ ಹೋಗಿ ಬರ್ತೀನಿ ಓಕೆ ಓಕೆ ಕ್ಯಾರಿ ಆನ್ ಯಾ ಯಸ್ ಸೋನಿಯಾ ಅಲ್ಲೇನ್ ಮಾಡ್ತಾ ಇದ್ದೆ ಹೇ ರಾಜ್ ನಿಮ್ಗೋರು ಯಾರು ಅಂತ ಗೊತ್ತಾ ಗೊತ್ತು ಅಜಯ್ ಸಿಂಗ್ ಹಾ ಅವ್ರು ಇಂಡಿಯಾದಿಂದ ಮಾಲ್ಡೀವ್ಸ್ ಗೆ ಅವ್ರ ಪ್ರಾಡಕ್ಟ್ಸ್ ಗೆ ಬ್ರಾಂಡ್ ಅಂಬಾಸಿಡರ್ ನ ಹುಡುಕೊಂಡ್ ಬಂದಿದ್ದಾರೆ ನಾನು ಅವ್ರ ಅಟೆನ್ಷನ್ ನ ಜಸ್ಟ್ ನನ್ ಕಡೆ ಡ್ರಾ ಮಾಡಿದೆ ಅಷ್ಟೇ ಈಗ ನೋಡಿ ಅವ್ರ ಈ ಕಡೆ ಬಂದೇ ಬರ್ತಾರೆ ಯಾರಿಗೋಸ್ಕರ ನನಗೋಸ್ಕರ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಐ ಆಮ್ ಅಜಯ್ ಸಿಂಗ್ Hi, it's a pleasure to meet you. Pleasure is all mine, beautiful young lady. Thank you. He's my boyfriend, Mr. Raj. Hi. Now nim jothe dance madbeku. Nim friend tappu tilkodalla thane? Of course. Raj ya tappu tilkotare. Okay then, come with me, we'll dance.
Come on, darling. ನನ್ನ ಹೊಸ ಪ್ರಾಡಕ್ಟ್ ಗೆ ಬ್ರ್ಯಾಂಡ್ ಅಂಬಾಸಡರ್ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? I guess I made my choice. Wow, thank you. I like to dance with you. Really? Yeah. Thanks. I like it. I love it. I'm really happy. Thank you. Yeah. What kind of behavior is this, Raj? ಯಾಕ್ ನಾನು ಒಬ್ಬಳನೆ ಬಿಟ್ ಬಂದ್ಬಿಟ್ರಿ? ಮತ್ತಿನ್ನೇನು, ನೀನು ಅಜಯ್ ಸಿಂಗ್ ಡ್ಯಾನ್ಸ್ ಮಾಡೋ ನೋಡ್ತಾ ಕೂತಿರ್ಬೇಕಾಗಿತ್ತ? ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್ ರಾಜ್? ಐ ಆಮ್ ಅ ಮಾಡೆಲ್. ನನ್ನ ಡಿಗ್ರಿ ಡಿಪ್ಲೊಮಾ ಎಲ್ಲ ನನ್ನ ಅಂದ ಚಂದಾನೆ. ಆ ಡಾನ್ಸ್ ಇಂದ ನನಗೆ ಎಷ್ಟು ದೊಡ್ಡ ಕಾಂಟ್ರಾಕ್ಟ್ ಸಿಕ್ತು ಗೊತ್ತಾ? ಇಟ್ಸ್ ಅ ಪಾರ್ಟ್ ಆಫ್ ಮೈ ಪ್ರೊಫೆಷನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀನು ಈ ಕಾಂಟ್ರಾಕ್ಟ್ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ರೈಟ್? ಏನ್ ಬೇಕಾದ್ರೂ ಅಂದ್ರೆ ಏನ್ ಅರ್ಥ? ಅವ್ರಿಗೆ ಅವ್ರ ಪ್ರಾಡಕ್ಟ್ ಮಾರ್ಕೆಟ್ ಮಾಡಕ್ಕೆ ನನ್ನ ಬಾಡಿ ಬ್ಯೂಟಿ ಬೇಕು. ಅದಕ್ಕೆ ನಾನು ಕೇಳಿದಷ್ಟು ಹಣನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇಟ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಫೆಷನಲ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆದ್ರೂ ನನಗೆ ಇದೆಲ್ಲ ಹಿಡ್ಸಲ್ಲ ಸೋನಿಯಾ, ನನ್ ಕೇಳಿದ್ರೆ ನೋಡಕ್ಕಾಗಲ್ಲ. ರಾಜ್, ತುಂಬಾ ಪೊಸೆಸಿವ್ ಆಗಿದ್ದೀರಾ. ಹೇ, ಇಂಡಿಯನ್ ಮೆಂಟಾಲಿಟಿನೇ ಇಷ್ಟು. ನೀವ್ ಎಲ್ಲೇ ಹೋದ್ರು ನಿಮ್ ಗಂಡಸರ್ ಮೆಂಟಾಲಿಟಿ ಮಾತ್ರ ಹಾಗೆ ಇರುತ್ತೆ. ಟಿಪಿಕಲ್ MCP, ಮೇಲ್ ಶೋವಿನಿಸ್ಟ್ ಪಿಗ್. You know what? I like this very much, baby. I love it. I love you truly, deeply, honestly, madly. Do you love me? Of course I love you. Nan kaantiro kansala nanu sabbeku na aase ide tane. Ee tara position nanna kelidra agalla ant helakagutta. Hagadre contract sign madodakke oppkolche tane, baby. Tell me, Raj. Okay. Love you. Wow, look at this Indian model. What a fantastic figure. She's really beautiful. Oh, she's really hot. Hey, let me see. Oh, very sexy. Beautiful structure. I like it. Thumba bold. Ashte beautiful. Hey, kodo illi. Yaar nodidru ivu photo aste alla address e hudkondu. Hey, nangu tosro. Totally solid. She's too hot. So sexy. Hello, Maria, this is Raj here. Where is Sonia? She's gone to the hospital. Hospital? She'll be back in 5-10 minutes. Sonia? 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 She's upstairs. Sonia? Hmm? Hospital go hospital? Just routine checkup, Raj. Doctor nana pregnant anta helidare. Pregnant? Yeah. Inta santosha pado vishayana nana track muchitte, Sonia. What's the big deal, Raj? Free agidvi. Pregnant ade. That's it. But, Sonia? Listen. There is no need to worry about it. ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ನಾಳೆ ಹೋಗ್ತೀನಿ. ಸೋನಿಯಾ, ನಾವಿಬ್ರು ಮದುವೆ ಆಗೋಣ. ರಾಜ್ ಇಲ್ಲ ರಾಜ್, ಅದು ಅಲ್ದೆ ನಾನೀಗಿರೋ ಸ್ಟೇಜ್ ಅಲ್ಲಿ ನನ್ನ ಕೆರಿಯರ್ಗೆ ಈ ಮದುವೆ ಇದೆಲ್ಲ ಅಗತ್ಯ ಇಲ್ಲ ರಾಜ್. ಏನ್ ಹೇಳ್ತಿದ್ಯಾ ಸೋನಿಯಾ, ನಮ್ಮಿಬ್ರು ಪ್ರೀತಿಯ ಸಂಕೇತ. ಇದು ನನ್ನ ಆಂಬಿಷನ್ ಅಲ್ಲ ರಾಜ್. ನಿಮಗ್ ಗೊತ್ತಿದೆ ನಾನ್ ಎಷ್ಟು ಕಷ್ಟಪಟ್ಟು ಅವಕಾಶಗಳನ್ನ ಪಡೆದು ಮೇಲಕ್ ಬಂದಿದ್ದೀನಿ ಅಂತ. ನನ್ ಡ್ರೀಮ್ ಏ ಬೇರೆ ರಾಜ್. ಐ ವಾಂಟ್ ಮನಿ, ಪವರ್, ಪ್ರೆಸ್ಟೀಜ್, ಎವ್ರಿಥಿಂಗ್ ಬಿಗ್ ರಾಜ್. ಐ ವಾಂಟ್ ಟು ಬಿ ಆನ್ ಟಾಪ್ ಆಫ್ ದಿಸ್ ವರ್ಲ್ಡ್. ಸೋನಿಯಾ, ಹಾಗಾದ್ರೆ ನಾನ್ ನಿನ್ ಜೀವನದಲ್ಲಿ ಏನು ಅಲ್ವಾ? ನನ್ ನೀನ್ ಪ್ರೀತಿಸ್ತಿಲ್ವಾ ಸೋನಿಯಾ? ಓ ರಾಜ್, ಹೂ ಟೋಲ್ಡ್ ಯು ದಟ್ ಬೇಬಿ? ಆಫ್ ಕೋರ್ಸ್ ಐ ಲವ್ ಯು. ಐ ಲವ್ ಯು ಸೋ ಮಚ್ ದಟ್ ಐ ಲವ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಬಟ್ ಈ ಸ್ಟೇಜ್ ಅಲ್ಲಿ ನನ್ನ ಕೆರಿಯರ್ ನ ಸ್ಯಾಕ್ರಿಫೈಸ್ ಮಾಡಕ್ ಆಗಲ್ಲ ರಾಜ್. ಐ ಕಾಂಟ್ ಸ್ಯಾಕ್ರಿಫೈಸ್ ಮೈ ಕೆರಿಯರ್ ರೈಟ್ ನೌ. ಹಾಳ್ ಮಾಡ್ಕೊಳಕ್ ನನ್ ಇಷ್ಟ ಇಲ್ಲ ರಾಜ್. ಮೈ ಡ್ರೀಮ್ಸ್ ಆರ್ ಡಿಫ್ರೆಂಟ್ ರಾಜ್. ಮೈ ಡ್ರೀಮ್ಸ್ ಆರ್ ಡಿಫ್ರೆಂಟ್. ಅಂದ್ರೆ ನೀನ್ ಮೇಲೇರೋದಕ್ಕೆ ನನ್ನ ಏಳಿತರ ಉಪಯೋಗಿಸ್ಕೊಂಡೆ, ಈಗ ನನ್ನ ಅವಶ್ಯಕತೆ ನಿಂಗಿಲ್ಲ ಅಲ್ವಾ? ಮೇಲೇರ ಕೈಲಾಗ್ದವರು ಗಂಡ ಮಗು ಅಂತ ಕಾಲ ಕಳೀತಾರೆ. ದಿಸ್ ಇಸ್ ನಾಟ್ ಮೈ ಲೈಫ್ ರಾಜ್.
This is not my life. I don't want babies, husband. I can't do that. ಹಾಗಾದ್ರೆ ನಮ್ಮ ಇಬ್ಬರ ವಿರುದ್ಧ ತುಂಬಾನೇ ಭಿನ್ನ ಅಭಿಪ್ರಾಯ ಇದೆ. ಸೋನಿಯಾ, ನಿಂಗ್ ಜಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಜಯ ಯಾವತ್ತೂ ನಿನ್ನಂತ ಅವಕಾಶವಾದಿಯಿಂದ ತಪ್ಪಿಸ್ಕೊಂಡು ಹೋಗಲ್ಲ. ಜೀವನದಲ್ಲಿ ಎಲ್ಲರಿಗಿಂತ ಮೇಲೆ ತುತ್ತದಲ್ಲಿ ನಿಲ್ಬೇಕು ಅಂತ ಆಸೆ ಪಡ್ತಿದ್ಯಲ್ವಾ? ನಿಂತ್ಕೊಂತೀಯ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋ, ನೀನ್ ಮೇಲ್ ನಿಂತು ಕೆಳಗ್ ನೋಡಿದಾಗ ಅಲ್ಲಿ ನಿನ್ನೋರು ಅಂತ ಯಾರು ಇರಲ್ಲ. ಇನ್ಫ್ಯಾಕ್ಟ್ ನಿನಗೆ ಯಾರು ಅಲ್ಲಿ ಕಾಣಿಸೋದು ಇಲ್ಲ. ರಿಮೆಂಬರ್ ಮೈ ವರ್ಡ್ಸ್, ಗುಡ್ ಬೈ. ಮನೆ ತುಂಬಾ ಚೆನ್ನಾಗಿದೆ. ಅಷ್ಟೇ ಸಾಲನು ಇದೆ. ಸರಿ ಬಾಬಾ ತಗೊಳ್ಳಿ. ಆಯ್ತಪ್ಪ, ಶುಭಾಶಯ. ಥ್ಯಾಂಕ್ ಯು. ಬಾ ಕೂತ್ಕೋ. ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಹೌದಾ ಅಳಿಯಂದ್ರೆ, ಸ್ವಂತ ಮನೆ ತಗೊಂಡು ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ನಿನ್ ಮಗಳ ಕಾಲ್ಗುಣ ಕಣೆ. ಕಾಲಿಟ್ಟ ತಕ್ಷಣ ಎಲ್ಲ ಬಂದ್ರು. ಸ್ವೀಟ್ ತಗೋಮ್ಮ, ಟೇಸ್ಟ್ ನೋಡಿ ಹೇಳು. ಹೇಳ್ ರಾಕೇಶ್, ಏನ್ ಸಮಾಚಾರ? ರಾಜ್, ಸ್ವಲ್ಪ ಆಫೀಸ್ಗೆ ಬರಕಾಗತ್ತಾ? ಯಾಕೇನಾಯ್ತು? ನಮ್ಮ ಹೊಸ ಹ್ಯಾಂಡ್ಸೆಟ್ ಇದೆಯಲ್ಲ RX 49, ಅದ್ರಲ್ಲೇನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನೀನ್ ಆಫೀಸ್ಗೆ ಬಂದ್ರೆ ನಾವು ಡಿಸ್ಕಸ್ ಮಾಡ್ಬೋದು. ಇಟ್ಸ್ ವೆರಿ ಅರ್ಜೆಂಟ್. ಈ ಜುಮ್ಕೆ ಹೇಗಿದೆ ಅಮ್ಮ? ಚೆನ್ನಾಗಿದ್ಯಾ? ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ನಾನ್ ಸ್ವಲ್ಪ ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಹೊರಟು ಬರ್ತೀನಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೋಗ್ ಬನ್ನಿ ರಾಜ್. ಈಗ್ಲೇ ಹೋಗ್ಬೇಕಾ? ಏನೋ ಅರ್ಜೆಂಟ್ ಕೆಲ್ಸ ಅಂತೆ, ಫೋನ್ ಬಂದಿತ್ತು. ಬರ್ಲಾ? ಹಾ ರಾಜ್, ಇವತ್ ಸಂಜೆ ಪಾರ್ಟಿಗೆ ಎಲ್ರನ್ನ ಇನ್ವೈಟ್ ಮಾಡಿದೀನಿ. ಯಾರನ್ನಾದ್ರೂ ಮರ್ತಿದ್ರೆ ನೀವ್ ಆಫೀಸ್ ಇಂದ ಇನ್ವೈಟ್. ಖಂಡಿತ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್ ಪ್ರಿಯಾ. ಬಂದೆ ಮಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಥ್ಯಾಂಕ್ ಜೆನ್ನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವಾಟ್ ಇಸ್ ದಿಸ್? ಯು ಆರ್ ಲುಕಿಂಗ್ ಗಾರ್ಜಿಯಸ್. ಯಾರು ಹುಡುಗನ ಪಡಾಯಿಸ್ತಾ ಇದೀಯಾ? ಅರ್ಜೆಂಟ್ ರಾಕೇಶ್ ನನ್ನ ಚೇಂಬರ್ ಅಲ್ಲಿ ಬಂದು ನೋಡಕ್ಕೆ. ಓಕೆ, ಓಕೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವರಿಬಡಿ. ಜೊತೆಯಾದ್ವಿ, ದೂರನೂ ಆದ್ವಿ, ಈಗ ಮತ್ತೆ ಒಂದಾಗಿದ್ದೀವಿ. ಈ ಕ್ಷಣ ರೋಮಾಂಚನ. ಲವ್, ಸೋನಿಯಾ. ಹಾಯ್ ರಾಜ್. ಹಾಯ್ ರಾಕೇಶ್, ಪ್ಲೀಸ್ ಕಮ್. ರಾಜ್, ಏನದ್ ಪ್ರಾಬ್ಲಮ್? ಅಬ್ಸರ್ವೇಷನ್ಗೆ ಅಂತ ನಮ್ಮ ಸ್ಟಾಫ್ಗೆ ಹೊಸ ಆನ್ಸರ್ ಕೊಟ್ಟಿದ್ವಲ್ಲ, ಅದರಲ್ಲಿ ಕಂಪ್ಲೇಂಟ್ ಇದೆ. ಅಲ್ಲ, ನೀನ್ ಚೆಕ್ ಮಾಡಿ ತಾನೆ ಪ್ರೊಡಕ್ಷನ್ ಆರ್ಡರ್ ಕೊಟ್ಟಿದ್ದು? ಹೌದು, ಆದ್ರೆ ಅವ್ರು ಹೇಳೋ ಪ್ರಕಾರ ಯಾರಾದ್ರೂ ಫೋನ್ ಮಾಡಿದ್ರೆ ಆಟೋಮೆಟಿಕಲಿ ಫೋನ್ ಬುಕ್ ಅಲ್ಲಿರೋ ಇನ್ನೊಂದ್ ನಂಬರ್ ಡಯಲ್ ಆಗ್ತಾ ಇದೆ. ಅಂದ್ರೆ ಅಟ್ ಎ ಟೈಮ್ ಎರಡೆರಡು ನಂಬರ್ ಕನೆಕ್ಟ್ ಆಗ್ತಿದೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಪ್ರೊಡಕ್ಷನ್ ನಿಲ್ಸ್ಬಿಡು. ಪ್ರೊಡಕ್ಷನ್ ಸ್ಟಾಪ್ ಮಾಡೋದಕ್ಕೆ ಮುಂಚೆ ನೀನು ಒಂದ್ಸತಿ ಸೋನಿಯಾ ಮೇಡಮ್ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇಟ್ಸ್ ಪರ್ಫೆಕ್ಟ್. ಪ್ಲೀಸ್ ಗೋ ಹೆಡ್ ವಿತ್ ದಿಸ್ ಕಾಂಟ್ರಾಕ್ಟ್ ಫೈಲ್ ಮಿಸ್ ಮೋನಿಶಾ. ಥ್ಯಾಂಕ್ ಯು. ಯು ವೆಲ್ಕಮ್. ಮೇಡಮ್, ಅವರ್ ನೆಕ್ಸ್ಟ್ ಪ್ರಾಜೆಕ್ಟ್ ಬರ್ತಿದೆ. 50 ಕ್ರೋರ್ಸ್ ರಿಗಾರ್ಡಿಂಗ್ ಡೇಟ್. ಎಸ್ ಮೇಡಮ್. ಮಿಸ್ಟರ್ ರಾಜ್ಕುಮಾರ್ ನಿಮ್ಮ ಹತ್ರ ಮಾತಾಡ್ಬೇಕಂತ. ಬರಕ್ ಹೇಳಿ. ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಐ ಹ್ಯಾವ್ ಎನ್ ಇಂಪಾರ್ಟೆಂಟ್ ಮೀಟಿಂಗ್. ಶಾಲ್ ವಿ ಡಿಸ್ಕಸ್ ದಿಸ್ ಲೇಟರ್? ಓಕೆ, ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು. Come in, madam. Come in. Thank you, madam. Hi, Raj. Have a seat. Thank you, madam. ನಿಮಗೆ ಅಂತ ನಾನು ಬೊಕೆ ಕಳಿಸಿದ್ದೆ. ನೋಡಿದ್ರ? ನೋಡಿದೆ. ಥ್ಯಾಂಕ್ ಯು ಫಾರ್ ದಿ ಫ್ಲವರ್. ಅದ್ರ ಜೊತೆ ಒಂದು ಕಾರ್ಡ್ ಇತ್ತು. ಓದಿದ್ರಾ? ಥ್ಯಾಂಕ್ಸ್.
ಎಂಗೇಜ್ಮೆಂಟ್ ನೋಡಿ ನಾನ್ ಖುಷಿ ಪಟ್ರೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋ ಭಾವನೆ ನಿಮ್ ಮುಖದಲ್ಲಿ ಕಾಣ್ತಾನೆ ಇಲ್ವಲ್ಲ ರಾಜ್. ನೀವ್ ನಾನ್ ಬರ್ದಿರೋ ಪದಗಳನ್ನ ಸುಮ್ಮನೆ ಓದಿದ್ದೀರಾ ಅಷ್ಟೇ, ಅನುಭವಿಸುವುದಿಲ್ಲ ರಾಜ್. ಮೇಡಮ್, ಅದೇ ನಮ್ದು ಹೊಸ ಪ್ರಾಡಕ್ಟ್ ಇದೆಯಲ್ಲ ಮೇಡಮ್, ಅದೇ ಆರ್ ಎಕ್ಸ್ 49 ಅಂತ, ಅದ್ರ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದೆ. ಅಂದ್ರೆ ನೀವು ಬಂದಿದ್ದು ಈ ವಿಷಯ ಡಿಸ್ಕಸ್ ಮಾಡಕ? ಹೌದು ಮೇಡಮ್. ಐ ಆಮ್ ಸಾರಿ, ಐ ಆಮ್ ಬಿಸಿ ನೌ. ಏಷ್ಯನ್ ಝೋನ್ ಇಂದ ಕ್ಲೈಂಟ್ಸ್ ಬಂದಿದ್ದಾರೆ, ಅರ್ಜೆಂಟ್ ಮೀಟಿಂಗ್ ಇದೆ. ಅಂದ್ರೆ ನೀವು? ಐ ಆಮ್ ಸಾರಿ, ಐ ಆಮ್ ಬಿಸಿ. ಹಾಗಾದ್ರೆ ಲಂಚ್ ಟೇಬಲ್ ಬರಲ್ಲ ಮೇಡಮ್, ನನ್ನ ಪಿ ಎ ನಿಮಗೆ ತಿಳಿಸ್ತಾರೆ. ಯು ಮೇ ಗೋ ನೌ. ಓಕೆ ಮೇಡಮ್. ಹಲೋ, ನಾನು ಭಗತ್ ಮಾತಾಡ್ತಿರೋದು. ಹೇಳಿ ಭಗತ್. ಮೇಡಮ್ ಅರ್ಜೆಂಟ್ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ದಾರೆ, ತಾವು ಅವ್ರನ್ನ ಸಂಜೆ ಅವ್ರ ಮನೆಯಲ್ಲಿ ಮೀಟ್ ಮಾಡ್ಬೇಕಂತೆ. ಮನೆ ಅಂದ್ರೆ ಯಾವ್ದು? ಅಪಾರ್ಟ್ಮೆಂಟ್, ಸದಾಶಿವ ನಡೆದಿರೋ ಬಂಗ್ಲೆನ, ಅಥವಾ ಮ್ಯಾನ್ಷನ್, ಇಲ್ಲ ಓಲ್ಡ್ ಹೌಸ್? ಯಾವ್ದು? ಅದೇ ಸರ್, ಗೆಸ್ಟ್ ಹೌಸ್. ಗೆಸ್ಟ್ ಹೌಸ್? ಹೌದು ಸರ್. ಓಕೆ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ರಾಜ್. ರಾಜ್, ಯಾಕಿಷ್ಟು ಲೇಟು? ಅದು ಪ್ರಿಯಾ, ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಿಮ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಮೊಬೈಲ್? ಓ, ಬ್ಯಾಟರಿ ಡೆಡ್ ಆಗ್ಬಿಟ್ಟಿದೆ. ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಹೌದು ಪ್ರಿಯಾ, ನನ್ನಿಂದಲೇ ಲೇಟ್ ಆಗೋಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೋಡು, ನೀವು ಎಲ್ಲರೂ ವಿಚಾರಿಸ್ಕೊಂತ ಇರೋ, ನಾನು ಇಮಿಡಿಯೇಟ್ ಆಗಿ ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಓಕೆ. ಎಲ್ಲರೂ ಸೇರ್ಕೊಂಡು ರಾಕೇಶ್ಗೆ ಪ್ರೀತಿ ಪಾಠ ಹೇಳ್ಕೊಡ್ತಿದ್ದಾರೆ. ರಾಕೇಶ್ಗೆ ಪ್ರೀತಿ ಪಾಠನಾ? ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ಪ್ರೀತಿ ಅಂದ್ರೆ ಧಾರವಾಡ ಬೇಡ ಅಂತೆ. ಬೇಡ. ಈಗ ಪ್ರೀತಿ ಬಗ್ಗೆ ಅವ್ರವ್ರು ತಿಳಿದ ಹಾಗೆ ಹೇಳಿದ್ರು. ನಿಜವಾದ ಪ್ರೀತಿ ಏನು ಅಂತ ನೀನೇ ಹೇಳ್ಬಿಡ. ಓಕೆ ಓಕೆ ಓಕೆ, ಸೈಲೆನ್ಸ್ ಪ್ಲೀಸ್.
ಬೇರೆ ಯಾರು ಅನ್ಕೊಂಡ್ರ? ಇಲ್ಲಪ್ಪ, ಹಾಗೆ ಸುಮ್ನೆ. ಮತ್ತೆ ಯಾಕೆ ಗಾಬರಿ ಆದ್ರಿ? ಇಲ್ಲ, ನಾನು ಯಾರೋ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಬೆಡ್ರೂಮ್ ಅಲ್ಲಿ ಹೆಂಡತಿ ಪಕ್ಕದಲ್ಲಿರುವಾಗ ಬೇರೆಯವ್ರ ಬಗ್ಗೆ ಯೋಚಿಸೋ ತಪ್ಪು. ಬರೀ ಬೆಡ್ರೂಮ್ ಅಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲೇ ಇದ್ರು ಹೆಂಡತಿನ್ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ತಪ್ಪು. ಹೌದು ರಾಜ್, ಪಾರ್ಟಿ ತುಂಬಾ ಚೆನ್ನಾಗಿತ್ತು, ಎಲ್ರು ತುಂಬಾ ಸಂತೋಷ ಪಟ್ರು, ನನ್ಗೂ ತುಂಬಾ ಖುಷಿ ಆಯ್ತು. ಎಲ್ರು ನಿಮ್ಮನ್ನೇ ಹೊಗಳ್ತಿದ್ರು, ಮನೇನ್ ಹೊಗಳಿದ್ರು, ಹಾಗೆ ಊಟನೂ ಮೆಚ್ಕೊಂಡ್ರು. ಅದೆಲ್ಲ ಇರ್ಲಿ, ನಮ್ಮ ಶ್ರೀಮತಿನ ಯಾರಾದ್ರೂ ಹೊಗಳಿದ್ರ? ನನ್ ಶ್ರೀಮಾನ್ ಬಾಯಿಂದ ಮಾತ್ರ ನನ್ಗೆ ಹೊಗಳ್ಸ್ಕೊಳಕ್ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ರು ನಿಮ್ಮನ್ ಹೊಗಳದ್ ನೋಡೋದು ಅಂದ್ರೆ ನನ್ಗಿನ್ನೂ ಇಷ್ಟ. ಅದಿರ್ಲಿ, ತಾವ್ ಯಾವಾಗ ನಮ್ಮನ್ನ ಹೊಗಳೋದು? ಎಷ್ಟು ಹೊಗಳಿದ್ರು ತೃಪ್ತಿನೇ ಇಲ್ಲ. ನಮ್ ಪುಟ್ಟು ಬಂದ್ಬಿಟ್ಟ ಅಂದ್ರೆ ಅವಾಗ ಹೊಗಳೋದೆಲ್ಲ ಬಂದ್. ನೀವ್ ಇಪ್ಪತ್ ಸಲ ಕರೆದ್ರೆ ನಾನು ಒಂದ್ಸಲ ಮಾತ್ರ ಬಂದಿರಿ ಅಂತೀನಿ. ಟಾಕ್ ಟು ದಿಸ್ ಪೀಪಲ್, ಏನ್ ಹೇಳ್ತಾರೆ ನೋಡೋಣ. ಹಾಯ್ ರಾಕೇಶ್. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸಂಜೆ ರಿಪೋರ್ಟ್. ಆ ಫಾಲ್ಟ್ ರಿಪೋರ್ಟ್ ಇದೆಯಲ್ಲ, ಅದನ್ನ ಸಂಜೆ ಒಳಗೆ ನನ್ನ ಚೇಂಬರ್ ಇಟ್ಕೋ. ಶೋರ್ ಶೋರ್. ಗುಡ್ ಮಾರ್ನಿಂಗ್ ಸರ್. ಯಾ, ಗುಡ್ ಮಾರ್ನಿಂಗ್. ಚೇರ್ಮನ್ ನಿಮಗೋಸ್ಕರ ತುಂಬಾ ಹೊತ್ತಿನ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಇದು ನನ್ನ ಚೇಂಬರ್ ಅಲ್ಲಿ ಇಡು. ಗುಡ್ ಮಾರ್ನಿಂಗ್ ಸರ್. ಸರ್, ನನ್ನ ಬರ ಕೇಳಿದ್ರಂತೆ. ಇದು ನಿನ್ನ ರೆಸಿಗ್ನೇಷನ್ ಲೆಟರ್. ಸರ್, ವಾಟ್ ಸರ್? ಯು ಆರ್ ರಿಸೈನಿಂಗ್ ದಿಸ್ ಕಂಪನಿ ರೈಟ್ ನೌ. ಸರ್, ನಾನು ಯಾಕೆ ರಿಸೈನ್ ಮಾಡ್ಲಿ? ಅದನ್ನ ನೀನು ನನ್ನೇ ಕೇಳ್ತೀಯ? ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ನಿನಗೆ ಎಷ್ಟೋ ಧೈರ್ಯ ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡೋದಕ್ಕೆ. ಸರ್, ಇದು ಸುಳ್ಳು ಸರ್. ಐ ಸೇ ಜಸ್ಟ್ ಸೈನ್ ಇಟ್. ವಾಟ್ ಇಸ್ ದಿಸ್? ಏನ್ ನಡೀತಿದೆ ಇಲ್ಲಿ? ನನ್ ಬಗ್ಗೆ ಅವ್ರ ಹತ್ರ ಏನ್ ಹೇಳಿದೆ ನೀನು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ ಮೇಲೆ ತಪ್ಪರಿಸ್ತಾ ಇದ್ಯಾ? ಹೇಳು ಸೋನಿಯಾ, ಹೇಳು ಏನ್ ನಡೀತು ಅಂತ. ನೀನ್ ತಪ್ಪು ಮಾಡಿ ನನ್ ಬಗ್ಗೆ ಅವ್ರ ಹತ್ರ ಏನೇನೋ ಹೇಳಿದ್ಯಾ? ಡೋಂಟ್ ಟಾಕ್ ಟು ಹರ್. ಅನ್ನೋದಕ್ಕೆ ನನ್ನ ಹೆಂಡತಿ ಹತ್ರ ಮಾತಾಡ್ತೀಯಾ? ಸರ್, ನನ್ನ ಐ ನೋಡು, ತುಟಿ ಪಿಟಿಕ್ ಅಂದ್ರೆ ಈ ಲೆಟರ್ ಸೈನ್ ಹಾಕಿ ಸರ್, ಇಲ್ಲಿಂದ ಹೊರಟು. ಸರ್, ನನ್ ಮಾತು ಕೇಳಿ ಸರ್, ಪ್ಲೀಸ್. ಸರ್, ದಯವಿಟ್ಟು ನನ್ ಮಾತು ಕೇಳಿ ಸರ್, ಪ್ಲೀಸ್. ಸ್ಟಾಪ್ ಇಟ್. ಸೋನಿಯಾ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಸರ್. ಲುಕ್, ನನಗೂ ನನ್ನ ಕಂಪನಿಗೂ ಅವಮಾನ ಆಗೋದು ನನಗೊಂದು ಚೂರು ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಹತ್ರ ನಾನು ರೆಸಿಗ್ನೇಷನ್ ಮಾತ್ರ ಕೇಳ್ತಾ ಇರೋದು. ನೀನ್ ಮಾಡಿರೋ ಮನೆ ಹಾಳು ಕೆಲಸಕ್ಕೆ ನಿನ್ನ ಸುಟ್ಟು ಬಿಡ್ತಾ ಇದ್ದೆ. ಸರ್, ಪ್ಲೀಸ್ ಸರ್. ಸರ್, ರೆಸಿಗ್ನೇಷನ್ ಲೆಟರ್ ಗೆ ಸೈನ್ ಮಾಡಿ 24 ಗಂಟೆಯೊಳಗೆ ತಂದ್ಕೊಡ್ಬೇಕು. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಸರ್, ನಾನು ಒಂದು 2 ಮಿನಿಟ್ ಟೈಮ್ ಕೊಡಿ ಸರ್. ಈ ಲೆಟರ್ ಸೈನ್ ಮಾಡಿ ತಂದ್ಕೊಡಿ ಸರ್. ಇಲ್ಲ ಅಂದ್ರೆ ಸರ್, ನಡೆದಿದ್ದೇನೋ ಅಂತ ಹೇಳ್ತೀನಿ ಸರ್. ಸರ್, ಸರ್, ದಯವಿಟ್ಟು ಸರ್, ಸಾಕೋದಿಕ್ಕೆ ನೀ ನಾಯಕ. ಡಾರ್ಲಿಂಗ್, ಕಂಟ್ರೋಲ್ ಯುವರ್ಸೆಲ್ಫ್. ಬೇಬಿ ರೈಸ್ ಮಾಡ್ಕೋಬೇಡಿ. ಡೋಂಟ್ ಗೆಟ್ ಎಕ್ಸೈಟೆಡ್. ಕಮ್ ಆನ್ ಡಾರ್ಲಿಂಗ್, ಕಮ್ ಆನ್ ಬೇಬಿ, ಕಮ್ ಆನ್. ಯಾರಿಗೂ ನಿಜ ಗೊತ್ತಿಲ್ಲ. ಆಕ್ಚುಲಿ ಸೋನಿಯಾನೇ ನನ್ನ ಮನೆ ಕರೆಸಿದ್ಲು, ಮನೆ ಕರೆಸ್ಬಿಟ್ಟು ನನ್ನ ಸೆಕ್ಷುಯಲಿ ಎಕ್ಸ್ಪ್ಲೈಟ್ ಮಾಡಕ್ ಟ್ರೈ ಮಾಡಿದ್ಲು. ಆದ್ರೆ ಈಗ ಹೇಳ್ತಾ ಇದ್ದಾಳೆ ನಾನೇ ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ ಅಂತ. ನನಗೆ ರೆಸಿಗ್ನೇಷನ್ ಲೆಟರ್ ಕೊಟ್ಬಿಟ್ಟು ರಿಸೈನ್ ಮಾಡಕ್ ಹೇಳ್ತಾ ಇದ್ದಾರೆ, ಇದು ಯಾವ ರೀತಿ ನ್ಯಾಯ? ನೋಡಿ, ನೀವೆಲ್ಲ ನನ್ನ ಜೊತೆ ವರ್ಕ್ ಮಾಡೋರು, ನನ್ನ ಕ್ಯಾರೆಕ್ಟರ್ ಗೊತ್ತಿರೋ ನಿಮ್ಗೆ, ನನ್ನ ನಂಬಲ್ವ ನೀವು? ಯಾರು ರಾಕೇಶ್? ನೀನ್ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ನಂಬಲ್ವ ನೀನು? ರಾಜ್, ನಿನ್ನ ಆಫೀಸಿಂದ ಹೋದ್ಮೇಲೆ ನಾನು ಎಲ್ಲರತ್ರ ನಿನ್ನ ಬಗ್ಗೆ ಡಿಸ್ಕಸ್ ಮಾಡಿದೆ, ಆದ್ರೆ ಯಾರು ನಿನ್ನ ಮಾತು ನಂಬ್ತಾನೆ ಇಲ್ಲ. ಯಾರು ನಂಬಲಿಲ್ಲ ಅಂತ ಆ ಸೋನಿ ಹೇಳಿದ್ದೆ ಸರಿ ಅಂತ ನಾನು ರಿಸೈನ್ ಮಾಡ್ಬೇಕಾ? ರಾಜ್,
ನೀನ್ ರಿಸೈನ್ ಮಾಡೋದು ನನಗೆ ಇಷ್ಟ ಇಲ್ಲ. ತಪ್ಪಾಗೋದು ಸಹಜ. ನೀನು ಜಾಗದಲ್ಲಿ ನಾನು ಇದ್ದಿದ್ರು ಪರಿಸ್ಥಿತಿ ಹೀಗೆ ಇರ್ತಿತ್ತು. ಬಟ್ ಈಗ ನೀನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕ್ಕಾಗತ್ತಾ? ಇದನ್ನೆಲ್ಲ ಹೇಗೆ ನಂಬೋದು? ನೋಡ್ರಾಜ್, ಆಗಿದ್ದನ್ನೆಲ್ಲ ಮರ್ತುಬಿಡು. ನಿನ್ನ ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನೀನೀಗಾಗಲೇ ಸಿಕ್ಕಾಪಟ್ಟೆ ಸಾಲ ಮಾಡಿ ಬಂಗ್ಲೆ ಬೇರೆ ತೊಗೊಂಡಿದ್ಯಾ. ಒಂದು ವೇಳೆ ಈಗ ರಿಸೈನ್ ಮಾಡಿದ್ರೆ ನೀನು ಸಾಲ ಹೇಗೆ ತೀರಿಸ್ತೀಯ ಹೇಳು? ನನ್ನ ಮಾತು ಕೇಳು. ಸೀದಾ ರಾಯ್ ಅವ್ರ ಹತ್ರ ಹೋಗಿ ಕಾಲು ಹಿಡ್ಕೊಂಡು ದಯವಿಟ್ಟು ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊ. ಆಮೇಲೆ ಅವರು ರಾಜ್ ರಾಜ್ ವಾರದೊಳಗೆ ಬೇರೆ ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ಈ ಬಂಗ್ಲೆನ ಸೀಸ್ ಮಾಡ್ಬೇಕಾಗತ್ತೆ. ನೀವ್ ಗಂಡ್ಸು ಅಂತ ನೀವೇನ್ ಮಾಡಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಐ ವಾಂಟ್ ಎ ಡಿವೋರ್ಸ್. ಐ ಆಮ್ ಲೀವಿಂಗ್ ಯು ರೈಟ್ ನೌ. ನೋಡಿ ರಾಜ್, ಸೆಕ್ಷುಯಲ್ ಎಕ್ಸ್ಪ್ಲಾಯಿಟೇಷನ್ ಕೇಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇವೆಲ್ಲ ಕಾಮನ್. ಆದ್ರೆ ನಿಮ್ ಕೇಸ್ ಉಲ್ಟಾ. ಎಸ್, ಇಲ್ಲಿ ನಿಮ್ಮನ್ನ ಒಂದ್ ಹೆಂಗ್ಸು ಸೆಕ್ಷುಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಟ್ರೈ ಮಾಡಿದಾಳೆ. ಆದ್ರೆ ನಮ್ಮ ಸೊಸೈಟಿ ಮೈಂಡ್ ಸೆಟ್ ಹದಗೆಟ್ಟು ಹೋಗಿದೆ. ಇಂಥ ಕೆಲಸ ಎಲ್ಲ ಗಂಡಸ್ರೇ ಮಾಡೋದು ಅಂತ. ಹಾಗಾದ್ರೆ ನನಗೆ ನ್ಯಾಯ ಸಿಗಲ್ವಾ ಸರ್? ಎಸ್, ಬೇಕಾದ್ರೆ ಸೆಕ್ಷುಯಲ್ ಹೆರಾಸ್ಮೆಂಟ್ ಕೇಸ್ ಆಗ್ಬೋದು. ಬಟ್ ಪ್ರೂವ್ ಮಾಡೋದು ತುಂಬಾ ಕಷ್ಟ. ಇದ್ರ ಸೈಡ್ ಎಫೆಕ್ಟ್ಸ್ ಹೇಳ್ತೀನಿ ಕೇಳಿ. ಪ್ರೆಸ್ನವರು ಮೀಡಿಯಾದವರು ಇಂಥ ನ್ಯೂಸ್ನ ದೊಡ್ಡ ಇಶ್ಯೂ ಮಾಡಿ ನಿಮ್ಮ ಮಾನ ಹರಾಜಾಗ್ತಾರೆ. ಮಹಿಳಾ ಸಂಘದವರು ನಿಮ್ಮನ್ನ ಜೀವಂತ ಸಮಾಧಿ ಮಾಡ್ತಾರೆ. ರಾಜ್, ಇದೊಂದು ದೊಡ್ಡ ಕಂಪನಿಯ ಪ್ರೆಸ್ಟೀಜ್ ಇಶ್ಯೂ. ಅವ್ರ ಸ್ಟೇಟಸ್ ಉಳಿಸ್ಕೊಳ್ಳೋದಿಕ್ಕೆ ನಿಮ್ಮ ಮೇಲೆ ರೇಪ್ ಅಟೆಂಪ್ಟ್ ಕೇಸ್ ಹಾಕಿ ಪ್ರೂವ್ ಮಾಡ್ತಾರೆ. ನಿಮಗೆ 7 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ. ರಾಜ್, ನೀವು ಪ್ರಿಯಾಗಿ ವಿಷಯ ಹೇಳಿಲ್ಲ ತಾನೆ? ಇಲ್ಲ ಸರ್. ವೆರಿ ಗುಡ್. ನಿಮ್ಮ ಫ್ರೆಂಡ್ ಆಗಿ ಅಡ್ವೈಸ್ ಮಾಡ್ತೀನಿ, ನೀವು ಪ್ರಿಯಾಗಿ ಏನಾದರೂ ಸಬೂಬ್ ಹೇಳಿ ಕೆಲಸಕ್ಕೆ ರಿಸೈನ್ ಮಾಡಿ, ಇಬ್ರು ದೂರ ಹೊಟ್ಟೋಗಿ. ಹೌದು ರಾಜ್, ಸದ್ಯಕ್ಕಿರೋದು ಇದೊಂದೇ ಪರಿಹಾರ. ಯೋಚನೆ ಮಾಡಿ. ರಾಜ್, ನೀವು ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತಿದ್ದೀರಾ? ನಿಮ್ ಕೋರ್ಟ್ ಜೇಬಲ್ಲಿ ಈ ರೆಸಿಗ್ನೇಷನ್ ಲೆಟರ್ ಇತ್ತು. ಹೌದು. ಯಾಕೆ? ಸೋನಿಯಾ ನನ್ ಮೇಲೆ ಆರೋಪ ಹೊರಿಸಿದಾಳೆ, ನಾನು ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ ಅಂತ. ಏನು ನಿಜ ಏನು ಅಂದ್ರೆ, ಮೊಬೈಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಅವಳು ಮನೆಗೆ ಹೋಗಿದ್ದೆ. ಅವಳನ್ನ ಸೆಕ್ಷುಯಲಿ ಎಕ್ಸ್ಪ್ಲಾಯ್ಟ್ ಮಾಡಕ್ ಟ್ರೈ ಮಾಡಿದ್ರು. ನಾನು ಅದಕ್ಕೆ ಒಪ್ಪಲಿಲ್ಲ. ಆ ಕೋಪದಲ್ಲಿ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕ್ತಿದ್ದಾಳೆ. ಅವಳ ಹತ್ರ ಇರೋ ಪವರ್ನ ಯೂಸ್ ಮಾಡಿಕೊಂಡು ಕಂಪನಿಯಿಂದನೇ ನಾನು ಹೊರಗಾಗಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಇಷ್ಟೆಲ್ಲ ಆಗಿದ್ರು ನೀವ್ ಯಾಕೆ ನನ್ನ ಹತ್ರ ಏನು ಹೇಳಲಿಲ್ಲ? ಏನಂತ ಹೇಳಿ ಪ್ರಿಯ, ನನ್ನ ಮಾತು ಯಾರು ನಂಬ್ತಾ ಇಲ್ಲ. ನನ್ನ ಸ್ಟಾಫ್, ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲರೂ ನಾನೇ ತಪ್ಪಿದಸ್ತ ಅಂತ ನೋಡ್ತಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ರಾಕೇಶೇ ನನ್ನ ಮಾತು ನಂಬ್ತಾ ಇಲ್ಲ. ಈಗ ತಾನೇ ಲಾಯರ್ ರಾಮದಾಸ್ ಹತ್ರ ಹೋಗಿ ಬಂದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ರೆಸಿಗ್ನೇಷನ್ ಇಂದ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ರೆಸಿಗ್ನೇಷನ್ ಲೆಟರ್ ಕೊಟ್ಬಿಡು ಅಂದ್ರು. ಇನ್ನೂ ಒಂದ್ ವಿಷಯ ಹೇಳಿದ್ರು, ಒಂದ್ ಹೆಂಗ್ಸು ಒಬ್ಬ ಗಂಡ್ಸನ್ನ ಸೆಕ್ಷುಯಲಿ ಅಸಾಲ್ಟ್ ಮಾಡ್ತಾಳೆ ಅಂದ್ರೆ ಯಾರು ನಂಬಲ್ವಂತೆ. ಇಂಥ ಪರಿಸ್ಥಿತಿ ನಾನು ಇರ್ಬೇಕಾದ್ರೆ ನಿನ್ ಹತ್ರ ಏನಂತ ನನ್ ವಿಷಯ ಹೇಳಿ ನಿನ್ ಹೇಗ್ ನಂಬಿಸ್ಲಿ? ನನ್ನ ನೀವ್ ನಂಬಿಸೋ ಅವಶ್ಯಕತೆ ಇರ್ಲಿಲ್ಲ ರಾಜ್. ನೀವ್ ಹೇಳಿದ್ರೆ ನಾನ್ ನಂಬ್ತಿದ್ದೆ. ನನಗ್ ಗೊತ್ತು ನೀವ್ ಈ ತಪ್ಪು ಮಾಡಿಲ್ಲ ಅಂತ. ರಾಜ್, ನೀವ್ ರಿಸೈನ್ ಮಾಡ್ಬೇಡಿ. ಹಾಗ್ ಮಾಡಿದ್ರೆ ಜನ ಎಲ್ಲ ಈ ಸುಳ್ಳಿನೇ ಸತ್ಯ ಅನ್ಕೋತಾರೆ. ಜೀವನ ಪೂರ್ತಿ ನಿಮ್ದೇ ತಪ್ಪು ಅನ್ನೋ ಹಾಗೆ ನೋಡ್ತಾರೆ. ನಾವ್ ಈ ಸುಳ್ಳಿನ ವಿರುದ್ಧ ಹೋರಾಡೋಣ, ನಮ್ ಸತ್ಯಕ್ಕೋಸ್ಕರ, ನಮ್ ಗೌರವಕ್ಕೋಸ್ಕರ. ಪ್ರಿಯ, ನನಗ್ ಬೇಕಾಗಿದ್ದು ಒಂದೇ, ಇಂಥ ಟೈಮಲ್ಲಿ ನನ್ನ ಜೊತೆ ಇರ್ತೀಯೋ ಇಲ್ವೋ ಅನ್ನೋದೇ ಮುಖ್ಯ. ನೀ ನನ್ ಜೊತೆಲಿದ್ರೆ ನಾನು ಯಾರ ಜೊತೆ ಬೇಕಾದ್ರೂ ಹೋರಾಡ್ತೀನಿ. ಹಲೋ, ಬ್ಯಾರಿಸ್ಟರ್ ರಾಮದಾಸ್ ಅವ್ರು ಇದ್ದಾರಾ? ಇದ್ದಾರೆ, ನಾನು ಅವ್ರ ಅಸಿಸ್ಟೆಂಟ್ ಮಾತಾಡ್ತಿರೋದು. ನಾನು ರಾಜ್ಕುಮಾರ್ ಅಂತ, ಸ್ವಲ್ಪ ಅವ್ರಿಗೆ ಕೊಡ್ತೀರಾ ಮಾತಾಡ್ಬೇಕು? ಒಂದ್ ನಿಮಿಷ ಸರ್. ಯಾರು? ರಾಜ್ಕುಮಾರ್ ಲೈನಲ್ಲಿ ಇದ್ದಾರೆ. ಹಲೋ, ನಾನು ಆ ಸೋನಿಯಾ ಮೇಲೆ ಕೇಸ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ನಾನು ಅವ್ರ ಜೊತೆ ಫೈಟ್ ಮಾಡ್ತೀನಿ. ನೋಡಿ ರಾಜ್,
ಈ ಕೇಸ್ ಬಗ್ಗೆ ನಿಮಗೆ ಈಗಾಗಲೇ ಎಲ್ಲ ವಿಚಾರನೂ ಹೇಳಿದ್ದೀನಿ. ಇನ್ನೊಂದ್ಸಾರಿ ಯೋಚನೆ ಮಾಡಿ. ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ನನ್ನ ಈ ನಿರ್ಧಾರದ ಜೊತೆ ನನ್ನ ಹೆಂಡತಿನೂ ಇದ್ದಾಳೆ. ಹ್ಮ್, ಸರಿ, ಅವ್ರಿಗೆ ನಾನು ನೋಟಿಸ್ ಕಳಿಸ್ತೀನಿ. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ನೀವು ಮಾಮೂಲಾಗಿ ಆಫೀಸ್ಗೆ ಹೋಗ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ಯಾಕಂದ್ರೆ ನಿಮ್ಮನ್ನ ರಿಸೈನ್ ಮಾಡಿ ಅಂತ ಕೇಳಕ್ಕೆ ಅವ್ರಿಗೆ ಬೇರೆ ಯಾವ ಕಾರಣನೂ ಸಿಗಬಾರ್ದು. ಅರ್ಥ ಆಯ್ತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಜೆನ್ನಿ, ಇವತ್ತಿನ ರಿಪೋರ್ಟ್ ನನ್ನ ಚೇಂಬರ್ಗೆ ತಗೊಂಬ. ಓಕೆ ಸರ್. Sir, good morning, sir. Why you say good morning? It's a bad morning for me. You, neen madiro halka kelsakke nina police kodbekagittu. Neen bari resignation letter kottu saaku anta na ninna maafi maade. Aadre neenu nan hentine ninna sexual aagi exploit madodakke prayatna pattlu adu idu anta nan mele case haaki nanige nin notice kalisidiya. Sir, nadidid ade sir, ade nija sir. Shut up. Nij ayenu andre neenanna blackmail madakke nortta idiya. Aadre ondantu satya. ನೀನ್ ಅನ್ಕೊಂಡಿರ್ಬೋದು ಈ ರೀತಿ ಕೇಸ್ ಹಾಕಿದ್ರೆ ನಾನ್ ಹೆದರ್ತೀನಿ, ನನ್ನ ಗೌರವ ನನ್ನ ಕಂಪನಿ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ರೆಸಿಗ್ನೇಷನ್ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ. ರಾಜ್ಕುಮಾರ್, ನಿನಗೆ ನನ್ನ ಪವರ್, ನನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ. ನಿನ್ನ ತಿಗಣೆ ತರ ಹಾಗೆ ಹೊಸ್ಕಾಕ್ಬಿಡ್ತೀನಿ ಹುಚ್ಚಾರ್. ನಿನ್ನ ನೋಟಿಸ್ಗೆ ಕೋರ್ಟ್ ಅಲ್ಲಿ ಉತ್ತರ ಕೊಟ್ಟು ಆಮೇಲೆ ನಿನ್ ಮೇಲೆ ಕೇಸ್ ಹಾಕ್ತೀನಿ. ನನ್ನ ಹೆಂಡತಿ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ಯಾ ಅಂತ. ನಿನ್ನ ಪ್ರೆಸೆಂಟ್ ಫ್ಯೂಚರ್ ಎರಡನ್ನೂ ನಾಶ ಮಾಡೇ ಮಾಡ್ತೀನಿ. ಈ ಕೋರ್ಟ್ ಅಲ್ಲಿ ಒಂದು ವಿಚಿತ್ರವಾದ ಕೇಸ್ ಬಗ್ಗೆ ಚರ್ಚೆ ನಡೀತಾ ಇದೆ. ಭಾರತದ ಅತಿದೊಡ್ಡ ಕಂಪನಿಯಾದ ವಾಯ್ಸ್ ಮೊಬೈಲ್ ಎಂಡಿ ಮಿಸಸ್ ಸೋನಿಯಾ ರೈ ಅವರ ಮೇಲೆ ಅವರದೇ ಕಂಪನಿಯ ಡೈರೆಕ್ಟರ್ ಆದ ರಾಜ್ಕುಮಾರ್ ಅವರು ಸೆಕ್ಷುಯಲ್ ಹೆರಾಸ್ಮೆಂಟ್ ಕೇಸ್ ನ ಫೈಲ್ ಮಾಡಿದ್ದಾರೆ. ಮಹಿಳೆಯರನ್ನ ದೇವತೆ ಅಂತ ಪೂಜೆ ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಘಟನೆ ಸಂಭವಿಸೋದಕ್ಕೂ ಸಾಧ್ಯನಾ ಅಂತ ಇಡೀ ನಗರ ತನ್ನಂತಾನೆ ಪ್ರಶ್ನೆ ಮಾಡ್ಕೊಳ್ತಾ ಇದೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, ಟಿವಿ 9, ಬೆಂಗಳೂರು. ಮಿಸ್ಟರ್ ರಾಜ್ಕುಮಾರ್, ಹ್ಯಾಂಡ್ಸಮ್ ಪರ್ಸನಾಲಿಟಿ. ಒಂದು ಹೆಂಗಸಿಂದ ನಿಮ್ಮ ಮೇಲೆ ಬಲಾತ್ಕಾರದ ಪ್ರಯತ್ನ, ನಿಮ್ಮ ಶೀಲಹರಣ, ಅವಳಿಗೆ ಸಿಹಿ ಹೂರಣ. ಸರಿ, ಪ್ರಮೋಷನ್ ಆದ ನೆಕ್ಸ್ಟ್ ಡೇ ಆಫೀಸ್ಗೆ ಹೋದ್ಮೇಲೆ ಏನಾಯ್ತು? ಸರ್, ನನ್ನ ಫ್ರೆಂಡ್ ರಾಕೇಶ್ ನನ್ನ ಹತ್ರ ಬಂದು ಹ್ಯಾಂಡ್ಸೆಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಆದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಪ್ರೊಡಕ್ಷನ್ ಹೇಗಾದ್ರೂ ನಿಲ್ಲಿಸ್ಬೇಕು, ಇದ್ರ ಬಗ್ಗೆ ಮಿಸಸ್ ಸೋನಿಯಾ ಹತ್ರ ಮಾತಾಡ್ಬೇಕು ಅಂತ ಹೇಳ್ದ. ಆಯ್ತು, ಮಾತಾಡಿದ್ರ? ಇಲ್ಲ. ಯಾಕೆ? ಅವ್ರ ಪಿ ಎ ಹೇಳಿದ್ರು ಸಂಜೆ ಅವ್ರ ಮನೇಲೇ ಮೀಟ್ ಮಾಡಿ ಅಂತ. ಯು ಆರ್ ವೆರಿ ಲಕ್ಕಿ ಫೆಲೋ, ನೀವು ಕಾಯ್ತಾ ಇದ್ದ ಟೈಮು ಬಂದೇ ಬಿಡ್ತು. ಅವ್ರನ್ನ ಮೀಟ್ ಮಾಡೋದು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದೇ ದಿನ ನೀವು ಮನೆಗೆ ಹೋಗ್ಬೇಕಾದಂತ ಅವಶ್ಯಕತೆ ಇತ್ತು, ಆದ್ರೆ ನೀವು ಹೋಗ್ಲಿಲ್ಲ. ಮೈ ಲಾರ್ಡ್, ಅವತ್ತೇ ಇವರ ಹೊಸ ಮನೆಯ ಗೃಹ ಪ್ರವೇಶದ ಪಾರ್ಟಿ ಇತ್ತು. ಐ ಆಮ್ ರೈಟ್? ಅಲ್ಲ, ಆದ್ರೆ ನಂಗೆ ಈ ಕೆಲಸ ತುಂಬಾ ಮುಖ್ಯವಾಗಿತ್ತು. ಓ, ಯಾವ ಕೆಲಸ ಹೇಳದ್ನಲ್ಲ, ಹ್ಯಾಂಡ್ಸೆಟ್ ಪ್ರೊಡಕ್ಷನ್ ನಿಲ್ಸೋ ಕೆಲಸ. ನೋ ನೋ ನೋ, ನೋ ಎಕ್ಸೈಟ್ಮೆಂಟ್, ನಾನು ಬೇರೆ ಏನೋ ಅನ್ಕೊಂಡೆ. ನಾನು ಸೋನಿಯಾ ಮನೆಗೆ ಹೋದೆ, ಕೆಲಸದೊಳಗೆ ಬಂದು ಬಾಗಿಲು ತೆಗೆದ್ಲು, ಆಮೇಲೆ ಸೋನಿಯಾನು ಬಂದ್ರು. ಒನ್ ಮಿನಿಟ್, ಸೋನಿಯಾ ಬಂದ್ರು, ನೀವೇನ್ ಮಾಡಿದ್ರಿ? ನಾನು ಹೇಳದ್ನಲ್ಲ, ಅವ್ರನ್ನ ಮೀಟ್ ಮಾಡ್ಬೇಕು. ಅದೇ, ನೀವು ಏನ್ ಮಾಡಕ್ ಹೋಗಿದ್ರಿ? ಸರ್, ನಾನು ಹೇಳದ್ನಲ್ಲ ಏನ್ ಮಾಡಕ್ ಹೋಗಿದ್ದೆ ಅಂತ. ಐ ನೋ ಇಟ್. ಮಿಸ್ ಜೆನ್ನಿ, ಮಿಸ್ಟರ್ ರಾಜ್ಕುಮಾರ್ ಪಿ ಎ. ಹೌದು ಸರ್. ಓ, ವೆರಿ ಸ್ಮಾರ್ಟ್. ದಿನ ರಾಜ್ಕುಮಾರ್ ಅವರು ಆಫೀಸಿಗೆ ಬರುವಾಗ ನಿಮಗೆ ವಿಶ್ ಮಾಡ್ತಾ ಇದ್ರಾ? ಹೌದು. ಹೇಗೆ? ಅವ್ರ ಕೈಯಲ್ಲಿದ್ದ ನ್ಯೂಸ್ ಪೇಪರ್ ಇಂದನೋ ಫೈಲ್ ಇಂದನೋ ಹೊಡೆದ್ ವಿಶ್ ಮಾಡ್ತಿದ್ರು. ಹೊಡೆದು ವಿಶ್ ಮಾಡ್ತಾ ಇದ್ರ ಅಂದ್ರೆ ಭುಜದ ಮೇಲೆ ಹೊಡಿತಾ ಇದ್ರ? ಭುಜದ ಮೇಲೆ ಅಲ್ಲ ಸರ್. ಮತ್ತೆ ಎಲ್ಲಿ ಹೇಳಿ, ಪರವಾಗಿಲ್ಲ. ಅದು ಅದು ಬ್ಯಾಕ್ 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 ಮೇಲೆ ಹೊಡಿತಾ ಇದ್ರ? ಬ್ಯಾಕ್ ಅಲ್ಲಿ ಎಷ್ಟೊಂದು ಪಾರ್ಟ್ ಗಳಿವೆ, ಯಾವ ಪಾರ್ಟ್ ಮೇಲೆ ಹೊಡಿತಾ ಇದ್ರ ಅವರು? ಅದು ಹೇಳು, ಪರವಾಗಿಲ್ಲ, ಹೇಳಮ್ಮ. ಅದು ಐ ಅಬ್ಜೆಕ್ಟ್ ಯುವರ್ ಆನರ್. ಉಡುಪಿ ಕೃಷ್ಣ ಹೆಂಗಸರ ಹತ್ರ ಡಿಸೆನ್ಸಿ ಇಲ್ಲದೆ ಮಾತಾಡ್ತಿದ್ದಾರೆ. ನಾನೆಲ್ಲಿ ಇಂಡಿಸೆಂಟ್ ಆಗಿ ಮಾತಾಡ್ದೆ ಇವರ ಆನರ್? ಮಿಸ್ ಜೆನ್ನಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು, ನಾನು ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಿದೆ. ವಾಟ್ ಇಸ್ ದೇ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಡಿಸೆಂಟು,
ಕನ್ನಡದಲ್ಲಿ ಹೇಳಿದ್ರೆ ಇಂಡಿಸೆಂಟ್. ಐ ಆಮ್ ಸಾರಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ನಾವು ಪಿರಿಯ ಇಟ್ಕೊಂಡು ಮುಂದುವರಿಯೋಣ. ರಾಜ್ಕುಮಾರ್ ಅವರು ಅವ್ರ ಕೈಯಲ್ಲಿದ್ದ ಪೇಪರು ಫೈಲು ಸೂಟ್ ಕೇಸ್ ಇಟ್ಕೊಂಡು ಪಿರ್ರೆ ಮೇಲೆ ಹೊಡೆದು ವಿಶ್ ಮಾಡ್ತಾ ಇದ್ರು. ಅಂದ್ರೆ ಟಾಪ ಗುಡ್ ಮಾರ್ನಿಂಗ್, ಟಾಪ ಗುಡ್ ಮಾರ್ನಿಂಗ್, ಟಾಪ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತಾ ಇದ್ರು. ಓಕೆ ಮಿಸ್ ಜೆನ್ನಿ, ಲೇಡೀಸ್ಗೆ ರಾಜ್ಕುಮಾರ್ ಅವರು ಹಾಗೆ ವಿಶ್ ಮಾಡ್ತಾ ಇದ್ರು, ಮತ್ತೆ ಜೆಂಟ್ಸ್ ಹೇಗೆ ಮಾಡ್ತಾ ಇದ್ರು? ಅವ್ರಿಗೆಲ್ಲ ಶೇಕ್ ಹ್ಯಾಂಡ್ ಕೊಟ್ಟು ವಿಶ್ ಮಾಡ್ತಿದ್ರು. ಎಷ್ಟು ಬೇಧ ಭಾವ! ಸೀರೆಗೆ ಬೆಣ್ಣೆ, ಚೆಡ್ಡಿಗೆ ಸುಣ್ಣ. ಇಟ್ ಈಸ್ ನಾಟ್ ಡನ್, ಇಟ್ಸ್ ವೆರಿ ಬ್ಯಾಡ್. ಮಿಸ್ ಚೆನ್ನೆ, ಥ್ಯಾಂಕ್ ಯು, ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್. ಮಿಲಾರ್ಡ್, ಮಿಸ್ಟರ್ ರಾಜ್ಕುಮಾರ್ ಬಿಹೇವಿಯರ್ ಬಗ್ಗೆ ಗೊತ್ತಾಯ್ತಲ್ಲ, ದಟ್ಸ್ ಆಲ್ ಯುವರ್ ಆನರ್. ಥ್ಯಾಂಕ್ ಯು. ಮಿಸ್ಟರ್ ರಾಮದಾಸ್, ನೀವೇನಾದರೂ ಹೇಳೋದಿದೆಯಾ? ಎಸ್ ಯುವರ್ ಆನರ್, ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ಸೋನಿಯಾ ಅವರು ಕಟಕಟೆಗೆ ಬರೋದಕ್ಕೆ ತಮ್ಮ ಅನುಮತಿ ಕೊಡ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ಸೋನಿಯಾ ರಾಯ್, ನನ್ನ ಕ್ಲೈಂಟ್ ಮಿಸ್ಟರ್ ರಾಜ್ಕುಮಾರ್ ಹೇಳಿದಾಗೆ ಆನ್ಯುವಲ್ ಡೇ ಫಂಕ್ಷನ್ ದಿನ ಸಿಇಒ ಪೋಸ್ಟ್ಗೆ ಎಕ್ಸ್ಪೆಕ್ಟ್ ಮಾಡಿದ್ರು, ಆದ್ರೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ ಮಾಡಿದ್ರಿ, ಯಾಕೆ? ನನಗೆ ಅವರ ಟ್ರ್ಯಾಕ್ ರೆಕಾರ್ಡ್ ಇಂಪ್ರೆಸ್ ಆಯ್ತು ಅದಕ್ಕೆ. January 21st ಫಸ್ಟ್ ಟೈಮ್ ನೀವು ಕಂಪನಿಗೆ ಬಂದಿದ್ರಿ, ಪ್ರಮೋಷನ್ ಲಿಸ್ಟ್ ಕೂಡ ಡಯಾಸ್ ಮೇಲೆ ನಿಮಗೆ ಕೊಟ್ಟಿದ್ರು. ಹೀಗಿರುವಾಗ ನೀವು ಮಿಸ್ಟರ್ ರಾಜ್ಕುಮಾರ್ ಟ್ರ್ಯಾಕ್ ರೆಕಾರ್ಡ್ನ ಎಲ್ಲಿ ಯಾವಾಗ ನೋಡಿದ್ರಿ? ನನ್ನ ಹಸ್ಬೆಂಡ್ ಹತ್ರ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. ಯಾವಾಗ? ಅದೇ ದಿನ ಪ್ರಮೋಷನ್ ಅನೌನ್ಸ್ ಆಗೋ ಟೈಮಲ್ಲಿ. ಹಾ, ಆ ಡಿಸ್ಕಷನ್ಗೆ ಎಷ್ಟು ಟೈಮ್ ಹಿಡಿತು? 2 ಗಂಟೆ? 1 ಗಂಟೆ? 1/2 ಗಂಟೆ? 10 seconds. Did I hear 10 seconds? Yes. ವಿತಿನ್ 10 ಸೆಕೆಂಡ್ಸ್ ನಿಮ್ಮ ಹಸ್ಬೆಂಡ್ ರಾಜ್ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ರು. ನೀವು ಇಮಿಡಿಯೇಟ್ ಆಗಿ ಇಂಪ್ರೆಸ್ ಆಗಿ ಲಿಸ್ಟ್ ಅಲ್ಲಿದ್ದ ಬೇರೆ ಹೆಸರನ್ನ ಹೊಡೆದಾಕಿ ಅಲ್ಲಿ ಬರೆದ್ರಿ ಮಿಸ್ಟರ್ ರಾಜ್ಕುಮಾರ್ ಅಂತ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ನೀವು ಸಹಾಯಕ್ಕೋಸ್ಕರ ಕೂಕೊಂಡ್ರ? ಹೌದು, ಆ ಸಮಯದಲ್ಲಿ ಮನೇಲಿ ಯಾರು ಇರ್ಲಿಲ್ಲ. ನೀರ್ ಕೊಟ್ಟ ಕೆಲಸದೊಳೆಲ್ಲ ಹೋದ್ಲು? ಅವಳಿಗೇನೋ ಅರ್ಜೆಂಟ್ ಆಗಿ ಕೆಲಸ ಇತ್ತು ಅಂತ ಅವಳ ಮನೆಗೆ ಹೋಗಿದ್ಲು. ನನಗ್ ಗೊತ್ತಿರೋ ಹಾಗೆ ನಿಮ್ ಮನೇಲಿ 1/2 ಡಜನ್ ಅಷ್ಟು ಕೆಲಸದವರ ಬೆಟಾಲಿಯನ್ನೇ ಇದೆ. ಅವರೆಲ್ಲ ರಜಾ ಹಾಕಿದ್ರು. ಯಾವ ರಜಾ ಹಾಕಿದ್ರು ಮಿಸಸ್ ಸೋನಿಯಾ? 26 ಜನವರಿ ಅಲ್ಲ, 15th ಆಗಸ್ಟ್ ಅಲ್ಲ, ಉಗಾದಿ ಅಲ್ಲ, ಹೋಳಿ ಅಲ್ಲ, ಕ್ರಿಸ್ಮಸ್ ಅಲ್ಲ, ರಂಜಾನ್ ಅಲ್ಲ. ಯಾಕೆ ಯಾಕೆ ಅವರೆಲ್ಲ ರಜಾ ಹಾಕಿದ್ರು ಮಿಸಸ್ ಸೋನಿಯಾ? ಪರ್ಸನಲ್ ಕೆಲಸದ ವಿಷಯವಾಗಿ ಹೋಗ್ಬೋದಲ್ಲ. ಓ ಎಸ್ ಎಸ್, ಅಂದ್ರೆ ಎಲ್ರು ಹೆಂಡತಿ ಮಕ್ಕಳಿಗೂ ಒಂದೇ ಸರಿ ದೊಡ್ಡರೋಗ ಬಂದು ಹಾಸ್ಗೆ ಹಾಕಿದ್ರ? ನೀವು ಯೋಚನೆ ಮಾಡ್ಲಿಲ್ವಾ ಮನೆ ಕೆಲಸ ಯಾರು ಮಾಡ್ತಾರೆ, ನಿಮಗೆ ನೀರ್ ಯಾರು ಕೊಡ್ತಾರೆ, ಡ್ರಿಂಕ್ಸ್ ಯಾರು ಸಪ್ಲೈ ಮಾಡ್ತಾರೆ? ಓಕೆ ಇಟ್ಸ್ ಆಲ್ ರೈಟ್. ರಾಜ್ ನಿಮ್ಮನ್ನ ಕೆಳಗೆ ಹಾಕೊಂಡು ಏನ್ ಮಾಡಿದ್ರು? ಸೋನಿಯಾ ಕೆಳಗಿದ್ರು, ನಾನ್ ಮೇಲಿದ್ದೆ ಅಂತ. ಮತ್ತೆ ವಾಟ್ ಇಸ್ ದಿಸ್ ಕೆಳಗೆ ಮೇಲೆ ಮೇಲೆ ಕೆಳಗೆ ಉಲ್ಟಾ ಪಲ್ಟಾ? ಐ ಆಮ್ ಸಾರಿ ಮಿಸ್ಟರ್ ಆಪ್ತಮಿತ್ರ. ಕರ್ಬೂಜದ ಮೇಲೆ ಚಾಕು ಬಿದ್ರು, ಚಾಕು ಮೇಲೆ ಕರ್ಬೂಜ ಬಿದ್ರು, ಕರ್ಬೂಜಾನೇ ಕಟ್ ಆಗೋದು. ಅಷ್ಟು ಗೊತ್ತಿಲ್ವೇನ್ರಿ ನಿಮಗೆ? ಮಿಸ್ಟರ್ ಉಡುಪಿ ಕೃಷ್ಣ, ನನಗ್ ಗೊತ್ತು, ನಾನೊಬ್ಬ ಲಾಯರ್ ಅಂತ. ನಾನ್ ಕರ್ಬೂಜ ಮಾರೋನು ಅಲ್ಲ, ಚಾಕುನ ಸಾಣ ಹಿಡಿಯೋನು ಅಲ್ಲ. ಕರ್ಬೂಜ ಆದಾಗಲೇ ಚಾಕು ಮೇಲೆ ಬೀಳೋದು ಇಲ್ಲ, ಚಾಕುನೇ ಕರ್ಬೂಜನ ಕತ್ತರಿಸೋದು ಇಲ್ಲ. ಆರ್ಡರ್ ಆರ್ಡರ್, ಇದು ಕೋರ್ಟ್, ಫ್ರೂಟ್ ಮಾರ್ಕೆಟ್ ಅಲ್ಲ. ಕಮ್ ಟು ದ ಪಾಯಿಂಟ್. ಥ್ಯಾಂಕ್ ಯು ವೆರಿ ಮಚ್ ಮಿಸಸ್ ರಾಯ್, ಯು ಮೇ ಗೋ ನೌ. ಯುವರ್ ಆನರ್, ಮಿಸಸ್ ಸೋನಿಯಾ ರಾಯ್ ರಾಜ್ ಪರ್ಸನಾಲಿಟಿ ನೋಡಿ ಇಂಪ್ರೆಸ್ ಆಗಿ ಅವರೇ ನಾಟ್ ಡೈರೆಕ್ಟರ್ ಮಾಡಿದ್ರು. ಮನೆ ಕೆಲಸದವ್ರಿಗೆಲ್ಲ ರಜಾ ಕೊಟ್ಟು ಒಂಟಿಯಾಗಿದ್ದಾಗ ರಾಜ್ನ ಮನೆಗೆ ಕರ್ಸ್ಕೊಂಡ್ರು. ಯುವರ್ ಆನರ್, ಕರ್ಬೂಜಾನೆ ಚಾಕುಗೋಸ್ಕರ ಕಾಯ್ತಾ ಇತ್ತು. ಬಾ ಕೊಚ್ಚು, ಕತ್ತರಿಸು, ಪೀಸ್ ಪೀಸ್ ಮಾಡು. ಕಮ್ ಆನ್, ಸ್ಲೈಸ್ ಮೀ, ಸ್ಲೈಸ್. ದಟ್ಸ್ ಆಲ್ ಯುವರ್ ಆನರ್. ಸುಳ್ಳು ಯುವರ್ ಆನರ್, ಸುಳ್ಳು. ಮೈ ಡಿಯರ್ ಫ್ರೆಂಡ್ ಮಿಸ್ಟರ್ ರಾಮದಾಸ್ ಈ ಸಂದರ್ಭನ ಉಪಯೋಗಿಸ್ಕೊಂಡು ನೀತಿ ಪಾಠ ಹೇಳಕ್ ಹೊರಟಿದ್ದಾರೆ.
ಮೈಲಾರ್ಡ್, ಕೋರ್ಟ್ಗೆ ಬೇಕಾಗಿರೋದು ನಿಜವಾದ ಸಾಕ್ಷಿ, ಅದನ್ನ ನಾನು ಕೊಡ್ತೀನಿ. ಅದೇ ನಿರೂಪಿಸುತ್ತೆ ಮಿಸ್ಟರ್ ರಾಜ್ಕುಮಾರ್ ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ. ಮಿಸ್ಟರ್ ರಾಜ್ಕುಮಾರ್, ಶರ್ಟ್ ಓಪನ್ ಮಾಡಿ. ಐ ಆಬ್ಜೆಕ್ಟ್ ಯುವರ್ ಆನರ್, ಮಿಸ್ಟರ್ ಉಡುಪಿ ಕೃಷ್ಣ ಇಸ್ ಟ್ರೈಯಿಂಗ್ ಟು ಇನ್ಸಲ್ಟ್ ಮೈ ಕ್ಲೈಂಟ್. ಮಿಸ್ಟರ್ ಆಪ್ತಮಿತ್ರ, ಐ ಆಮ್ ನಾಟ್ ಟ್ರೈಯಿಂಗ್ ಟು ಇನ್ಸಲ್ಟ್, ಐ ಆಮ್ ಇನ್ಸಲ್ಟಿಂಗ್. ಯಾವಾಗ ಇವರು ಇನ್ನೊಬ್ಬರು ಮಾನ ತೆಗೆಯಕ್ಕೆ ಪ್ರಯತ್ನ ಪಟ್ಟರೋ ಆಗ್ಲೇ ಇವ್ರ ಮಾನನೂ ಹೋಗಿದೆ. ಮಿಸ್ಟರ್ ರಾಮದಾಸ್, ನಾನು ಈ ಪಾಯಿಂಟ್ ಬಗ್ಗೆ ಇಲ್ಲಿ ವಾದ ಮಾಡ್ತಿರೋದು. ಅಬ್ಜೆಕ್ಷನ್ ಓವರ್ ರೋಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ಮಿಸ್ಟರ್ ರಾಜ್ಕುಮಾರ್, ಶರ್ಟ್ ಓಪನ್ ಮಾಡಿ. ಪರವಾಗಿಲ್ಲ, ಓಪನ್ ಮಾಡಿ. ಅರೆ ನಾಚಿಕೆ ಪಡ್ಕೋಬೇಡಿ, ಎಲ್ಲರೂ ನಮ್ಮವರೇ. ಓಪನ್ ಮಾಡಿ, ಓಪನ್ ಮಾಡಿ. ರಾಜ್ಕುಮಾರ್ ಅವರ ಮೈ ಮೇಲೆ ಮೂಡಿರುವ ಉಗುರಿನ ಗುರುತುಗಳು, ಅವರ ಸೆಕ್ರೆಟರಿ ಜೆನ್ನಿಯ ಮಾತಿನ ಪ್ರಕಾರ ಆಫೀಸ್ನಲ್ಲಿ ಹೆಂಗಸರ ಹತ್ರ ಅವರ ನಡವಳಿಕೆ, ಮುಖ್ಯವಾಗಿ ಈ ಕೋರ್ಟಲ್ಲೇ ತಮ್ಮ ಸಮಕ್ಷಮದಲ್ಲಿ ಆ ಟೈಮಲ್ಲಿ ಅವರ ಮೈಂಡು ಆಫ್ ಆಗೋಗಿತ್ತು ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. ಈ ಎಲ್ಲ ಆಧಾರಗಳನ್ನ ನೋಡಿದ್ರೆ ಮಿಸ್ಟರ್ ರಾಜ್ಕುಮಾರ್ ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನೋದು ಸಾಬೀತಾಗುತ್ತೆ ಇವರ ಆನರ್. ಆದ್ರಿಂದ ಇವರ ಆನರ್ ಈ ಕೇಸ್ನ ಪೂರ್ವಾಪರಗಳನ್ನೆಲ್ಲ ಆಲೋಚಿಸಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಇವರ್ ಆನರ್. ಇದುವರೆಗೂ ಆದ ವಾದ ವಿವಾದಗಳನ್ನು ಆಲಿಸಿ ಘನ ನ್ಯಾಯಾಲಯವು ಈ ತೀರ್ಪನ್ನು ಮುಂದಿನ ವಾರ ಕಾದಿರಿಸಿದೆ. ನಿಮ್ಮ ಮೈ ಮೇಲಿರೋ ಸೋನಿಯಾ ಉಗ್ರನ್ ಗುರ್ತನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿದೆ ರಾಜ್? ಯಾಕೆ? ಐ ಆಮ್ ಹೆಲ್ಪ್ಲೆಸ್. ಸರ್, ಮಿಸ್ಟರ್ ರಾಜ್ಕುಮಾರ್, ನೀವು ಸೋನಿಯಾ ಅವರ ಮೇಲೆ ಸುಳ್ಳು ಕೇಸ್ ಹಾಕಿದ್ದೀರಾ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಮೇಲೆ ಮಿಸಸ್ ಸೋನಿಯಾ ರೇಪ್ ಅಟೆಂಪ್ಟ್ ಮಾಡಿದ್ರು ಅಂತ ಆರೋಪ ಇದೆ, ಇದಕ್ಕೇನು ಹೇಳ್ತೀರಾ? ನೋ ಕಮೆಂಟ್ಸ್. ಸರ್ ರಾಜ್ಕುಮಾರ್, ನಿಮ್ಮ ಪತಿ ಬಗ್ಗೆ ಏನಾದ್ರು ಹೇಳ್ತೀರಾ? ನೋ ಕಮೆಂಟ್ಸ್. ಸರ್ ಸರ್ ಏನಾದ್ರು ಹೇಳಿ. ಸರ್ ಸರ್, ಇವ್ರ ವರ್ತನೆ ನೋಡ್ತಾ ಇದ್ರೆ ಮಿಸ್ಟರ್ ಹಾಗೂ ಮಿಸಸ್ ರಾಜ್ ಸೋನಿಯಾ ಮತ್ತು ಅವ್ರ ಕಂಪ್ನಿ ಮೇಲೆ ಬ್ಲಾಕ್ ಮೇಲ್ ಮಾಡಕ್ಕೆ ಈ ಕೇಸ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್ ಟಿವಿ 9 ಬೆಂಗಳೂರು. ಪ್ರಿಯಾ, 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 ಪ್ಲೀಸ್ ಲಿಸನ್ ಟು ಮೀ. ಪ್ರಿಯಾ, ಪ್ರಿಯಾ, ನನ್ ಮಾತು ಕೇಳು. ನನಗೆ ಗೊತ್ತು ಕೋರ್ಟ್ ನಡೆದಿರೋದು ನೋಡಿ ನಿಂಗೆ ತುಂಬಾ ದುಃಖ ಆಗಿದೆ ಅಂತ. ಹೌದು, ತುಂಬಾ ದುಃಖ ಆಯ್ತು. ನೀವ್ ಯಾವ ವಿಷಯ ಮೊದಲು ನನ್ನ ಹತ್ರ ಹೇಳ್ಬೇಕಿತ್ತು ಅದ್ ಕೋರ್ಟ್ ಅಲ್ಲಿ ನಂಗೆ ಗೊತ್ತಾಯ್ತು. ನೀವು ನನ್ನ ಹತ್ರ ಎಲ್ಲ ವಿಷಯ ಮುಚ್ಚಿಟ್ಬಿಟ್ರಿ ರಾಜ್. ಸೋನಿಯಾ ನಿಮ್ಮನ್ನ ಸೆಕ್ಷುಲಿ ಹರೇಸ್ ಮಾಡಿದ್ಲು ಅಂತ ಮಾತ್ರ ಹೇಳಿದ್ರಿ. ಹಾಗಲ್ಲ ಪ್ರಿಯಾ, ಅಲ್ಲಿ ಏನ್ ನಡೀತು ಅದನ್ನೇ ಕೋರ್ಟ್ ಅಲ್ಲಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಏನಂತ ಎಕ್ಸ್ಪ್ಲೇನ್ ಮಾಡ್ತೀರಿ? ನಾನೊಬ್ಬ ಗಂಡ್ಸು, ಅದರಿಂದ ತಪ್ಪಾಗಿ ಹೋಯ್ತು ಅಂತೀರಾ? ಇಲ್ಲ ಪ್ರಿಯಾ, ಅದೊಂದು ವಿಷಯಗಳಿಗೆ ಬಂತು ಹೊರಟೋಯ್ತು ಅಷ್ಟೇ. ನಿಜ ಏನ್ ನಡೀತು ಅದನ್ನ ಮಾತ್ರ ನಾನು ಕೋರ್ಟ್ ಅಲ್ಲಿ ಹೇಳಿದ್ದು. ನಿಜವಾಗ್ಲೂ ನನ್ನ ಹತ್ರ ತಪ್ಪು ಮಾಡಿದ್ರೆ ನಿನ್ನ ಹತ್ರ ಪ್ರತಿಯೊಂದು ವಿಷಯನೂ ಮುಚ್ಚಿಟ್ಬಿಡ್ತಾ ಇದ್ದೆ. ಯಾವ್ದೋ ಒಂದ್ ಕಾರಣ ಹೇಳ್ಬಿಟ್ಟು ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಡ್ತಿದ್ದೆ. ಸೋನಿಯಾ ಮೇಲೆ ಕೇಸು ಹಾಕ್ತಿರ್ಲಿಲ್ಲ, ಅರ್ಥ ಮಾಡ್ಕೊ. ನನ್ನಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಡೆದಿದ್ದು ಯಾವ್ದು ಇಂಟೆನ್ಷನ್ ಇಲ್ಲ. ಅದ್ರ ಹಿಂದೆ ಒಂದು ದೊಡ್ಡ ಕಥೆನೆ ಇದೆ. ಸುಮಾರು 5 ವರ್ಷಗಳ ಹಿಂದೆ ನಾನು MTN ಮೊಬೈಲ್ ಕಂಪ್ನಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮಾಲ್ಡೀವ್ಸ್ ಅಲ್ಲಿದ್ದೆ. ಅಲ್ಲೇ ನನಗೂ ಸೋನಿಯಾಗೂ ಪರಿಚಯ ಆಗಿತ್ತು. ಪರಿಚಯ ಪ್ರೀತಿಗೆ ತಿರುಗಿ ನಮ್ಮಿಬ್ಬರ ಅಫೇರ್ ಮುಂದುವರಿತು. ಆದ್ರೆ ನಮ್ಮಿಬ್ಬರಲ್ಲೇ ತುಂಬಾ ಪರಸ್ಪರ ಭಿನ್ನಾಭಿಪ್ರಾಯಗಳಿತ್ತು. ಅಲ್ಲಿದ್ದಾಗ ನನ್ನೊಳಗೆ ಮಾನಸಿಕ ಹಿಂಸೆ ಆಗ್ತಿತ್ತು. ಅವಳು ನನ್ನ ಪ್ರೀತಿಗಿಂತ ಅವಳ ಆಂಬಿಷನ್ನೇ ದೊಡ್ಡದು ಅಂತ ಭಾವಿಸಿದ್ಲು. ಅದಕ್ಕೋಸ್ಕರ ಅವಳು ಹೊಟ್ಟೆಲಿ ಬೆಳೀತಿದ್ದ ನನ್ನ ಮಗುನೇ ಬಲಿ ಕೊಟ್ಬಿಟ್ಲು. ನಾವಿಬ್ರು ಬೇರೆ ಬೇರೆ ಆಗೋದ್ವಿ. ನನಗೆ ಯಾವ್ದು ಬೇಡ ಅಂತ ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ. ಇದನ್ನೆಲ್ಲ ನಿಂಗೆ ಯಾಕೆ ಹೇಳಲಿಲ್ಲ ಅಂದ್ರೆ ಹಳೇದನ್ನೆಲ್ಲ ಯಾವತ್ತೂ ಜ್ಞಾಪಿಸ್ಕೋಬಾರ್ದು ಅಂತಿದ್ದೆ. ಅದನ್ನೆಲ್ಲ ನಾನು ಮರ್ತು ಬಿಟ್ಟಿದ್ದೆ. ಆದ್ರೆ ನನ್ನ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರ್ಲಿಲ್ಲ ನನ್ನ ಈ ಭೂತಕಾಲದ ಕತೆ ನನ್ನ ಮುಂದೆ ಮತ್ತೆ ಭೂತವಾಗಿ ಬಂದು ನಿಂತ್ಕೊಳ್ಳತ್ತೆ ಅಂತ. ಸಾರಿ ಟು ಡಿಸ್ಟರ್ಬ್ ಯು.
ರಾಜ್, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದೆ. ನಾನು ಬ್ಯಾಂಕಾಕಿಂದ ಇಲ್ಲಿಗೆ ಬರಬೇಕಾದ್ರೆ ನಿಮ್ ಕೇಸ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಯ್ತು. ನನ್ನ ಆನ್ಸರಿಂಗ್ ಮಿಷನ್ ಅಲ್ಲಿ ಒಂದು ಮೆಸೇಜ್ ಇತ್ತು, ಅದರಲ್ಲಿ ನಿಮ್ಮ ಹಾಗೂ ಸೋನಿಯಾ ಕಾನ್ವರ್ಸೇಷನ್ ಇದೆ. ನಿಮ್ಮಿಬ್ಬರ ಮಧ್ಯೆ ಏನೇನು ಮಾತುಕತೆ ನಡೀತೋ ನನ್ನ ಆನ್ಸರಿಂಗ್ ಮಿಷನ್ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಈ ಮೆಸೇಜ್ ಜನವರಿ 21, ಇದನ್ನೊಂದು ಸಲ ಕೇಳಿ ನೋಡಿದ್ರೆ ನಿಮ್ ಕೇಸ್ಗೆ ಏನಾದ್ರು ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಸೋನಿಯಾ, ಏನ್ ಮಾಡ್ತಿದ್ದೀರಾ ನೀವು? ನಾನೇನು ಮಾಡ್ತಿಲ್ಲ ರಾಜ್. ಸೋನಿಯಾ, ನೀವು ಮಾಡ್ತಿರೋ ತುಂಬಾ ತಪ್ಪು. ವಾಟ್ ಡಾರ್ಲಿಂಗ್, ನಿನಗಿದೆಲ್ಲ ತಪ್ಪಾಗಿ ಕಾಣಿಸ್ತಾ ಇದೆಯಾ? ನಾನೇನ್ ಮಾಡ್ಲಿ? That's it. ಇದು ತುಂಬಾ ದೊಡ್ಡ ಸಾಕ್ಷಿ, ಇಂಪಾರ್ಟೆಂಟ್ ಎವಿಡೆನ್ಸ್. ಇದರಿಂದ ನಾವು ಕೇಸನ್ನ ಗೆಲ್ಬಹುದು. ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ, ಐಲ್ ಟೇಕ್ ಕೇರ್ ಆಫ್ ಇಟ್. ಯು ಜಸ್ಟ್ ಗೋ ಹೋಮ್ ಅಂಡ್ ರಿಲ್ಯಾಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ರಾಜ್, ಫೋರೆನ್ಸಿಕ್ ಲ್ಯಾಬ್ ಇಂದ ಸರ್ಟಿಫಿಕೇಟ್ ತಗೊಂಡು ಈಗ ತಾನೇ ಹೊರಗಡೆ ಬರ್ತಾ ಇದ್ದೀನಿ. ಎಲ್ಲ ಜನನ್ ಆಗಿದೆ, ಕ್ಯಾಸ್ ಟ್ಯಾಂಪರಿಂಗ್ ಆಗಿಲ್ಲ. ಈ ಕೇಸ್ ನಾವೇ ವಿನ್ ಆಗೋದು, ನೋ ಡೌಟ್ ರಾಜ್. ರಾಜ್, ನಿನ್ನೆ ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕಿದ್ದ ಒಂದೇ ಒಂದು ಎವಿಡೆನ್ಸ್ ಆ ಕ್ಯಾಸೆಟ್ ಆಕ್ಸಿಡೆಂಟ್ ಅಲ್ಲಿ ಹಾಳಾಗೋಯ್ತು. ಐ ಆಮ್ ಸಾರಿ ರಾಜ್, ಐ ಆಮ್ ರಿಯಲಿ ಸಾರಿ ರಾಜ್. ಸೋನಿಯಾ ಫೋನ್. ಹಾಯ್ ರಾಜ್, ನಿಮ್ ಲಾಯರ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ತುಂಬಾ ದುಃಖ ಆಯ್ತು. ನೀವೊಬ್ಬರೇ ಇಲ್ಲಿಗೆ ಬಂದು ನನ್ನ ಪರ್ಸನಲ್ ಆಗಿ ಮೀಟ್ ಮಾಡಿದ್ರೆ ನಾನು ನಿಮ್ ದುಃಖದಲ್ಲಿ ಭಾಗಿಯಾಗ್ತೀನಿ. ಬೇಕಾಗಿರೋದನ್ನ ಪಡೆಯೋಕೆ ಇನ್ನೊಂದನ್ನ ಬಿಟ್ಕೊಟ್ಟೆ ಪಡಿಬೇಕು. ನನಗ್ ನನ್ನ ಜೀವನ ವಾಪಸ್ ಬೇಕು. ನಿನಗ್ ನಾನು ಏನ್ ಬೇಕಾದ್ರೂ ಕೊಡಕ್ ಸಿದ್ಧ. ಗುಡ್, ನಿಮ್ ಜೀವನದ ಆಸೆ ನೆರವೇರ್ತು ಅಂತ ತಿಳ್ಕೊಳ್ಳಿ ರಾಜ್. ಕಮ್ ವಿತ್ ಮೀ. ರಾಜ್ಕುಮಾರ್ ನಿಮ್ಮ ನೋಡಕ್ ಬಂದಿದ್ದಾರೆ. ಕಳಿಸಿ. ನಾನ್ ಕರೆದಿದ್ದು ರಾಜ್ನ, ನಿನ್ನನ್ನಲ್ಲ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ನನ್ನ ಹತ್ರ ಹೇಳಿ. ನಾನು ನನ್ನ ಗಂಡ ಇಬ್ರು ಒಂದೇ, ನಮ್ಮಿಬ್ರಲ್ಲಿ ಡಿಫ್ರೆನ್ಸ್ ಏನು ಇಲ್ಲ. ಡಿಫರೆನ್ಸ್ ಇದೆ. ನಿರಪರಾಧಿಗೆ 7 ವರ್ಷ ಶಿಕ್ಷೆ ಆಗತ್ತೆ. ನಾನ್ ಮನಸ್ ಮಾಡಿದ್ರೆ ಅವ್ರನ್ನ ಬಚಾವ್ ಮಾಡ್ಬಲ್ಲೆ, ಕಳ್ಕೊಂಡ್ ಕೆಲ್ಸನ ವಾಪಸ್ಸು ಕೊಡಿಸ್ಬಲ್ಲೆ.
But on one condition. Mrs. Rajkumar, ನೀವು ಹೋಗಿ ರಾಜ್ ಹೇಳಿ ಯಾವ ಕೆಲಸನ ಅವರು ಅರ್ಧಕ್ಕೆ ಬಿಟ್ಟು ಬಂದಿದ್ರು ಅದನ್ನ ಪೂರ್ತಿ ಮಾಡುವಂತ. ಆಮೇಲೆ ಲೈಫ್ ಲಾಂಗ್ ಅವರನ್ನ ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಬದಲಾಗಿರ್ತೀರಾ ಅಂತ ಬಂದೆ. ಆದ್ರೆ ನಿಮ್ಗಿಂತ ನೀಚ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಮಿಸ್ಸಸ್ ಸೋನಿ, ಈ ಸ್ಟೇಟಸ್ ಪಡ್ಕೊಳ್ಳಕ್ಕೆ ನೀವು ಎಷ್ಟೋ ಜನ ಗಂಡಸರನ್ನ ಏಣಿಯಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಈಗ ಬುದ್ಧಿ ಸೀಮಿತತೆ ಕಳ್ಕೊಂಡು ನನ್ನಿಂದ ನನ್ನ ಗಂಡನೇ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ದೀರಾ. ಬಟ್ ಒನ್ ಥಿಂಗ್, ನಿನ್ನ ಕಂಡೀಷನ್ಗೆ ನನ್ನ ಗಂಡ ಒಪ್ಪೋದಿಲ್ಲ. ಅವ್ರ ಶ್ರೀಮತಿಯಾಗಿ ಅವ್ರ ಜೈಲ್ಗೆ ಹೋಗಕ್ಕೆ ನಾನ್ ಬಿಡಲ್ಲ. ಜೈಲ್ಗೆ ಹೋಗದೆ ಇರೋ ಹಾಗೆ ಅದ್ಯಾರ್ ಕಾಪಾಡ್ತಾರೆ ಮಿಸಸ್ ರಾಜ್ಕುಮಾರ್? ಗಂಡನ್ಗೆ ದೆವ್ವ ಹಿಡಿದ್ರೆ ಹೆಂಡತಿ ಮಾರಿಯಾಗಿ ಆ ದೆವ್ವಕ್ಕೆ ಗ್ರಹಚಾರ ಬಿಡಿಸ್ತಾಳೆ. ಇದುವರೆಗೆ ನನಗೆ ವಕಾಲತ್ತು ವಹಿಸೋ ಉದ್ದೇಶ ಇರಲಿಲ್ಲ. ಆದ್ರೆ ಈಗ ನನ್ನ ಗಂಡನ ಕೇಸ್ನ ಖುದ್ದಾಗಿ ನಾನೇ ವಕಾಲತ್ತು ವಹಿಸಿ ವಾದ ಮಾಡ್ತೀನಿ. ಒಬ್ಬ ನಿರಪರಾಧಿನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಲಿಸಿ ಅವ್ರ ಮಾನ ತೆಗೆಯೋಕೆ ಹೇಗ್ ಪ್ರಯತ್ನ ಪಟ್ಟಿಯೋ ಹಾಗೆ ನಿನ್ನನ್ನು ಅದೇ ಕಟ್ಕಟೆಯಲ್ಲಿ ನಿಲ್ಲಿಸಿ ನಿನ್ನ ಮಾನ ಹರಾಜ್ ಹಾಕ್ತೀನಿ. ನೀರಿಗೆ ಪಾಚಿನೇ ವೈರಿ ಅನ್ನೋ ಹಾಗೆ ನಾಳೆ ಕೋರ್ಟಲ್ಲಿ ಒಂದ್ ಹೆಂಗ್ಸು ಇನ್ನೊಂದ್ ಹೆಂಗ್ಸನ ಸರ್ವನಾಶ ಮಾಡ್ತಾಳೆ. ಗೆಟ್ ಲಾಸ್ಟ್. ಅವತ್ ಸೋನಿಯಾ ಮನೆಯಿಂದ ಬ್ಯಾಂಕ್ ಮ್ಯಾನೇಜರ್ ಯಾಕೆ ಫೋನ್ ಮಾಡಿದ್ರಿ? ಅವತ್ ನಮ್ಮಲ್ಲಿ ಪಾರ್ಟಿ ಇತ್ತಲ್ಲ ಅದಕ್ಕೆ. ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕಾಕ್ ಹೋಗಿರೋದು ನನಗೆ ಗೊತ್ತಿತ್ತು. ನಾನವತ್ ಫೋನ್ ಮಾಡಿದ್ದು ರಾಕೇಶ್ಗೆ. ಫೋನ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಒಂದು ಲೈನು ರಾಕೇಶ್ಗೆ, ಇನ್ನೊಂದ್ ಲೈನು ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿರುತ್ತೆ. ಮೊದಲನೇ ಸಲ ಕೋರ್ಟ್ಗೆ ವಕಾಲತ್ ವಹಿಸ್ಕೊಳಕ್ ಹೋಗ್ತಾ ಇದ್ದೀನಿ. ನಿನ್ನ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಸತ್ಯಕ್ಕೆ ಗೆಲುವು ಸಿಗೋ ಹಾಗೆ ಆಶೀರ್ವಾದ ಮಾಡಮ್ಮ. ಮಿಸಸ್ ಪ್ರಿಯಾ ರಾಜ್ಕುಮಾರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯೋರ್ ಆನರ್. ಯೋರ್ ಆನರ್, ಮಿಸ್ಟರ್ ರಾಜ್ಕುಮಾರ್ ಅವರ ಕೇಸ್ ನಡೆಸುತ್ತಿದ್ದ ಅಡ್ವೊಕೇಟ್ ಶ್ರೀ ರಾಮದಾಸ್ ಅವರು ಆಕ್ಸಿಡೆಂಟಲ್ ಇಂಜೂರ್ ಆಗಿದ್ದಾರೆ. ಆದ್ರಿಂದ ಈ ಕೇಸ್ನ ನಾನೇ ಕಂಟಿನ್ಯೂ ಮಾಡ್ತೀನಿ. ಮೈ ಲಾರ್ಡ್, ಇನ್ನು ಈ ಕೇಸ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಏನಿದೆ ಹೇಳಿ? ಬ್ಯಾಟಿಂಗು ಬೌಲಿಂಗು ಎಲ್ಲ ಆಗೋಗ್ಬಿಟ್ಟಿದೆ, ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ನ ನೀವು ಡಿಕ್ಲೇರ್ ಮಾಡ್ಬೇಕು ಅಷ್ಟೇ. ಅಂತದ್ರಲ್ಲಿ ಈಗ ಬಂದು ಏನ್ ಹೇಳ್ತಾರೋ ಈ ಥರ್ಡ್ ಅಂಪೇರ್. ಯೋರ್ ಆನರ್, ಇದುವರೆಗೂ ಯಾವ ಫ್ಯಾಕ್ಟ್ಸ್ ಮತ್ತು ಎವಿಡೆನ್ಸ್ ನ ಈ ಕೋರ್ಟ್ ಅಲ್ಲಿ ತೋರಿಸಿಲ್ವೋ ಅದನ್ನ ನಾನು ತೋರಿಸ್ತೀನಿ. ಇನ್ ಯಾವ ಎವಿಡೆನ್ಸ್ ಇಲ್ಲ ಅಷ್ಟೇ. ಮಿಸ್ಟರ್ ಉಡುಪಿ ಕೃಷ್ಣ, ಪ್ರತಿವಾದಿ ವಾದ ಕೇಳದೆ ಕೇಸ್ ಇತ್ಯರ್ಥ ಮಾಡೋದು ಕೋರ್ಟ್ ಘನತೆಗೆ ತಕ್ಕದ್ದಲ್ಲ. ಥ್ಯಾಂಕ್ ಯು ಯೋರ್ ಆನರ್. ಮೊಟ್ಟ ಮೊದಲನೇದಾಗಿ ಮಿಸ್ಸಸ್ ಸೋನಿಯಾ ರಾಯ್ ಅವರ ಹಸ್ಬೆಂಡ್ ಮಿಸ್ಟರ್ ರಂಜಿತ್ ರಾಯ್ ಅವರನ್ನ ವಿಚಾರಣೆ ಮಾಡೋದಕ್ಕೆ ತಾವ್ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯೋರ್ ಆನರ್. ಮಿಸ್ಟರ್ ರಾಯ್, ನನಗ್ ಗೊತ್ತಿರೋ ಹಾಗೆ ನಿಮ್ಮ ಇಷ್ಟು ದೊಡ್ಡ ಎಂಪೈರ್, ಸ್ಟೇಟಸ್, ಪೊಸಿಷನ್ ಯಾವ್ದೆಲ್ಲ ನಿಮ್ ಹತ್ರ ಇದೆಯೋ ಅದು ನಿಮ್ಗೆ ಪಿತ್ರಾರ್ಜಿತವಾಗಿ ಬಂದಿದ್ದಲ್ಲ, ನೀವೇ ಕಷ್ಟಪಟ್ಟು ಗಳಿಸಿದ್ದು. ವೆಲ್, ಪ್ರಪಂಚಕ್ಕೆ ಗೊತ್ತಿರೋ ವಿಷಯ, ಈ ಸಿಟಿಗೆ ಬಂದಾಗ ನನಗಿನ್ನೂ ಆಗ ವಯಸ್ಸು 12 ವರ್ಷ. ನನಗೆ 45 ವರ್ಷ ತುಂಬುವಷ್ಟೊತ್ತಿಗೆ ನಾನು 15,000 ಕೋಟಿ ಆಸ್ತಿಗೆ ಮಾಲೀಕ ಆಗಿದ್ದೆ. ನೀವು ಮದುವೆನೂ ತುಂಬಾ ಲೇಟ್ ಆಗಾದ್ರಿ, ಅದು 50 ವರ್ಷದ ಆಸ್ಪಾಸಲ್ಲಿ. ಹೌದು, ಈ ಹಣ ಹೆಸರು ಸಂಪಾದನೆ ಮಾಡೋ ಮಧ್ಯೆ ನನಗೆ ಮದುವೆ ವಿಚಾರನೇ ಬರಲಿಲ್ಲ. ಬಿಕಾಸ್ ಆಫ್ ಹಾರ್ಡ್ ವರ್ಕಿಂಗ್, ನನ್ನ ತರುವಾಯ ನನ್ನ ಇಡೀ ಆಸ್ತಿ ಕಂಡವರ ಪಾಲಾಗದೆ ನನ್ನ ಮಕ್ಕಳೇ ಅನುಭವಿಸಲಿ ಅನ್ನೋ
ಉದ್ದೇಶದಿಂದ ನಾನು ಮದುವೆ ಮಾಡಿಕೊಂಡೆ. ಆದರೂ ಒಂದು ವರ್ಷದೊಳಗೆ ಡಿವೋರ್ಸ್ ಆಗೋಯ್ತು. ನಿಮ್ಮ ಹೆಂಡತಿ ಡಿವೋರ್ಸಿಗೆ ಕೋರ್ಟಿಗೆ ಕೊಟ್ಟಿರೋ ಕಾರಣ ತಾನು ಸೆಕ್ಷುಲಿ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ. ನೌ ದೀಸ್ ಆರ್ ಆಲ್ ಸ್ಟೂಪಿಡ್ ರೀಸನ್ಸ್. ಡೂ ಯು ನೋ ಒನ್ ಥಿಂಗ್ ಮೇಡಮ್, ಆಫ್ಟರ್ ಟೂ ಮಂತ್ಸ್ ಇನ್ನೊಂದು ಹುಡುಗಿನ ನಾನು ಎರಡನೇ ಮದುವೆ ಆದೆ. ನಿಮ್ಮ ಎರಡನೇ ಹೆಂಡತಿ ಕೂಡ ಬಿಟ್ಟು ಹೋದ್ರಂತೆ? ಎರಡನೇ ಹೆಂಡತಿನ ನಾನೇ ಬಿಟ್ಬಿಟ್ಟೆ. ಯಾಕೆ? ಅವಳ ಕ್ಯಾರೆಕ್ಟರ್ ಒಂಚೂರು ಸರಿ ಇರಲಿಲ್ಲ, ಇನ್ನೊಬ್ಬನ ಜೊತೆ ಅವಳಿಗೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇತ್ತು. ಮತ್ತೆ ಸೋನಿಯಾ ಅವ್ರನ್ನ ಮೂರನೇ ಮದುವೆ ಆದ್ರಿ? ಹೌದು. ನಿಮ್ ಮದುವೆ ಆಗಿ ಎರಡು ವರ್ಷ ಆಯ್ತು, ಆದ್ರೂ ಇದುವರೆಗೂ ಒಂದ್ ಮಗುನೂ ಆಗಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಅಲ್ಲ, ಅಪೋನೆಂಟ್ ಲಾಯರು ಯಾವ್ದ್ರ ಬಗ್ಗೆ ಆರ್ಗ್ಯೂ ಮಾಡ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ಕೇಸ್ ಏನು? ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ನಡೆದಿದೆಯೋ ಇಲ್ವೋ ಅಂತ ಪ್ರೂವ್ ಮಾಡ್ಬೇಕಷ್ಟೇ. ಅದನ್ನ ಬಿಟ್ಬಿಟ್ಟು ಸೋನಿಯಾ ಮದರ್ ಆಗಿದಾರ, ರಾಯ್ ಫಾದರ್ ಆಗಿದಾರ, ಇಂತ ಅನ್ನೆಸರಿ ಪ್ರಶ್ನೆಗಳಿಂದ ಏನ್ ಉಪಯೋಗ ಇವರ ಆನರ್? ಇದೇ ಯುವರ್ ಆನರ್, ಇವರ ಮಾತುಗಳಿಂದ ಕೋರ್ಟ್ಗೆ ಏನ್ ತಿಳಿಯುತ್ತೆ ಅಂದ್ರೆ, ಮಿಸ್ಟರ್ ಸೋನಿಯಾ ರಾಯ್ ಗೆ ಮಿಸ್ಟರ್ ರಾಯ್ ನ ಮದುವೆ ಆಗಿ ದುಡ್ಡು, ಪೊಸಿಷನ್, ಸ್ಟೇಟಸ್ ಎಲ್ಲ ಸಿಕ್ತು. ಆದ್ರೂ ಒಂದು ಹೆಂಡತಿ ತನ್ನ ಗಂಡನಿಂದ ಬಯಸುವಂತಹ ಫಿಸಿಕಲ್ ಲವ್ ಸಿಕ್ಲಿಲ್ಲ. ಥ್ಯಾಂಕ್ ಯು ಮಿಸ್ಟರ್ ರಾಯ್, ನೀವ್ ಹೋಗ್ಬೋದು. ಯುವರ್ ಆನರ್, ಈಗ ಮಿಸ್ಸಸ್ ಸೋನಿಯಾ ರಾಯ್ ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಸಸ್ ಸೋನಿಯಾ ರಾಯ್, ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಿ. ಮಿಸ್ಟರ್ ರಾಜ್ ಅವ್ರನ್ನ ಮೊದಲನೇ ಸಲ ಎಲ್ಲಿ ಯಾವಾಗ ಭೇಟಿ ಮಾಡಿದ್ರಿ? ಅಬ್ಜೆಕ್ಷನ್ ಯುವರ್ ಆನರ್, ಪದೇ ಪದೇ ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದಾರೆ? ನನ್ನ ಕ್ಲೈಂಟ್ ಆಲ್ರೆಡಿ ಇನ್ಫಾರ್ಮ್ ಮಾಡಿದಾರಲ್ಲ. ಯುವರ್ ಆನರ್, ನನಗ್ ಗೊತ್ತು ಮಿಸ್ಸಸ್ ಸೋನಿಯಾ ರಾಯ್ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ. ಮತ್ತೆ? ಆದ್ರೆ ನಿಜವಾದ ಉತ್ತರ ಈಗ ಕೊಡ್ತಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಹಾ, ಮಿಸ್ಸಸ್ ಸೋನಿಯಾ ರಾಯ್, ಮಿಸ್ಟರ್ ರಾಜ್ಕುಮಾರ್ ಅವ್ರನ್ನ ಮೊದಲನೇ ಸಲ ಎಲ್ ಮೀಟ್ ಮಾಡಿದ್ರಿ? ಈ ಮೊದಲೇ ಹೇಳ್ದಾಗೆ ರಾಜ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಕಂಪನಿ ಆನ್ಯುಯಲ್ ಡೇ ಫಂಕ್ಷನ್ ಅಲ್ಲಿ. ನಿಮ್ ಮೆಮೊರಿ ಪವರ್ ಡಲ್ ಆಯ್ತಾ ಇಲ್ಲ ಗೊತ್ತಿದ್ದು ಮುಚ್ಚಿಡ್ತಿದ್ದೀರಾ? ನಾನ್ ಹೇಳ್ತೀನಿ, ಮಿಸ್ಟರ್ ರಾಜ್ಕುಮಾರ್ ಅವ್ರನ್ನ ನೀವು 5 ವರ್ಷದ ಹಿಂದೆ ಮಾಲ್ಡೀವ್ಸ್ ನಲ್ಲಿರೋ ಮಹಿಬದುನಲ್ಲಿ ಮೀಟ್ ಮಾಡಿದ್ರಿ. ನಾನು ಎಷ್ಟೋ ಜನರನ್ನ ಮೀಟ್ ಮಾಡಿದ್ದೀನಿ, ಜಸ್ಟ್ ಅ ಕ್ಯಾಶುಯಲ್ ಮೀಟ್ ಯುವರ್ ಆನರ್. ಆ ಭೇಟಿ ಅಷ್ಟು ಕ್ಯಾಶುಯಲ್ ಆಗಿರ್ಲಿಲ್ಲ ಮಿಸ್ಸಸ್ ಸೋನಿಯಾ. ಆ ಭೇಟಿ ಆದ್ಮೇಲೆ ನಿಮ್ಮಿಬ್ರ ಮಧ್ಯೆ ಅಫೇರ್ ಆಯ್ತು. ಯುವರ್ ಆನರ್, ಇದಕ್ಕೆ ಸಾಕ್ಷಿ ಮಹಿಬದುನಲ್ಲಿರೋ MTN ಮೊಬೈಲ್ ಕಂಪನಿ ಸ್ಟಾಫ್, ಅವರನ್ನ ಬೇಕಾದ್ರೆ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳೋದಕ್ಕೆ ಕರೆಸಬಹುದು. ಫೈನ್, ದಟ್ ವಾಸ್ ಜಸ್ಟ್ ಅ ಪಾಸಿಂಗ್ ಅಫೇರ್. ಆ ಅಫೇರ್ ಬಗ್ಗೆ ನಾನು ಸುತರಾಮ್ ಸೀರಿಯಸ್ ಆಗಿರ್ಲಿಲ್ಲ. ವೆರಿ ಗುಡ್. ಯಾವುದೇ ಅಫೇರ್ ಇಟ್ಕೊಳ್ಳಕ್ ಮುಂಚೆ ಒಂದ್ ಹೆಣ್ಣು 100 ಸಲ ಯೋಚನೆ ಮಾಡ್ತಾಳೆ. ಆದ್ರೆ ನೀವು ಆ ಪಾಸಿಂಗ್ ಅಫೇರ್ ಅಲ್ಲೇ ಎಲ್ಲ ಕೆಲಸ ಮಾಡಿ ಮುಗಿಸಿದ್ರಿ. ನಾನ್ ಅಂತ ಕೆಲಸ ಮಾಡಿದ್ದಾದ್ರೂ ಏನು ಮಿಸಸ್ ಪ್ರಿಯಾ ರಾಜ್ಕುಮಾರ್? ಆ ಪಾಸಿಂಗ್ ಅಫೇರ್ ಅಲ್ಲೇ ನೀವು ಪ್ರೆಗ್ನೆಂಟ್ ಆದ್ರಿ, ಅಬಾರ್ಷನ್ ಕೂಡ ಮಾಡಿಸಿದ್ರಿ. ಇದೆಲ್ಲ ಸುಳ್ಳು ಯುವರ್ ಆನರ್. ನನ್ನ ಹೆಸರು ಹಾಳು ಮಾಡಕ್ಕೆ ರಾಜ್ ಹೋಗಿರೋ ಸಂಚು. ದಿಸ್ ಇಸ್ ರಿಡಿಕ್ಯುಲಸ್. ದಿಸ್ ಇಸ್ ರಿಡಿಕ್ಯುಲಸ್ ಯುವರ್ ಆನರ್. ನನ್ನ ಹತ್ರ ಮೇರಿಸ್ ಹಾಸ್ಪಿಟಲ್ ರಿಪೋರ್ಟ್ ಇದೆ. ಅಬಾರ್ಷನ್ ರಿಪೋರ್ಟ್ ಯುವರ್ ಆನರ್, ಇದೇ ಮಿಸ್ಸಸ್ ಸೋನಿಯಾ ಅವರ ಅಬಾರ್ಷನ್ ರಿಪೋರ್ಟ್. ಮಿಸ್ಸಸ್ ಸೋನಿಯಾ ರಾಯ್ ಗೆ ಮಿಸ್ಟರ್ ರಾಜ್ ಜೊತೆ ಬರೀ ಪಾಸಿಂಗ್ ಅಫೇರ್ ಇದ್ದಿದ್ರೆ ಆ ಮಗು ಯಾರ್ದು ಯುವರ್ ಆನರ್? ಆದ್ರೆ ನಿಮ್ಗೆ ಬೇಕಾದಷ್ಟು ಪಾಸಿಂಗ್ ಅಫೇರ್ಸ್ ಇದ್ದಿದ್ರಿಂದ ನೆನಪಿಲ್ವೇನೋ ಆ ಮಗುಗೆ ನಿಜವಾದ ತಂದೆ ಯಾರು ಅಂತ. ಶಟ್ ಅಪ್ ಯು ಬಿಚ್. ಮಿಸ್ಸಸ್ ಸೋನಿಯಾ, ಮಗು ತಂದೆ ಯಾರು ಅಂತ ಹೇಳೋಕ್ ಆಗದೆ ಇರೋರ್ಗೆ ಬಿಚ್ ಅಂತಾರೆ. ಈಗ ನಿಮಗ್ ಹೇಳೋಕ್ ಆಗ್ತಿಲ್ವಲ್ಲ ಹಾಗೆ. ನನಗ್ ಗೊತ್ತಿದೆ, ಅದು ರಾಜ್ ಮಗುನೆ. ದಟ್ಸ್ ಇಟ್. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ರಾಜ್ ಮೇಲೆ ರೇಪ್ ಅಟೆಂಪ್ಟ್ ಆರೋಪ ಹೊರಿಸಿರೋ ಈ ಸೋನಿಯಾ ರಾಜ್ ಜೊತೆ ಮಲಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ, ಕರುಣೆ ಇಲ್ಲದೇನೆ ಆ ಮಗುನ ಸಾಯಿಸಿದ್ದಾರೆ. ಮಿಸ್ಸಸ್ ಸೋನಿಯಾ, ನೀವು ಪ್ರೆಗ್ನೆಂಟ್ ಆದಾಗ ಮಿಸ್ಟರ್ ರಾಜ್ ಅವ್ರ ಹತ್ರ ಮದುವೆ ಆಗೋಣ ಅಂದಿದ್ದೀರಾ, ಅವ್ರು ಸಾಧ್ಯ ಇಲ್ಲ ಅಂದ್ರು, ಅದಕ್ಕೆ ಅಬಾರ್ಷನ್ ಮಾಡಿಸಿದ್ದೀರಾ? ನನ್ ರಾಜ್ ಹತ್ರ ಮದುವೆ ಆಗೋಣ ಅಂತ ಯಾವತ್ತೂ ಹೇಳೇ ಇಲ್ಲ. ಯಾಕೆ? ನನ್ನ ಜೀವನದಲ್ಲಿ ನಾನೇನಾದ್ರೂ ಅಚೀವ್ ಮಾಡಬೇಕಾಗಿತ್ತು. ನನ್ನ ಟಾರ್ಗೆಟ್ ಬೇರೆ, ನನ್ನ ಆಂಬಿಷನ್ ಬೇರೆ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಇವರ ಆಂಬಿಷನ್ ಇದ್ದಿದ್ದು ನೇಮ್, ಫೇಮ್, ಪವರ್. ಅದರಿಂದ ಮಿಸ್ಟರ್ ರಾಜ್ ಪ್ರೀತಿ ಧಿಕ್ಕರಿಸಿ ಅವ್ರ ಮಗುನ ಕೊಂದ್ರು.
ಅವರ ಆಂಬಿಷನ್ ಅಂತೆ ಮಿಸ್ಟರ್ ರಾಯ್ನ ಮದುವೆ ಆದ್ರು. ಅವರಿಂದ ಇವ್ರಿಗೆ ನೇಮ್, ಫೇಮ್, ಪವರ್ ಎಲ್ಲ ಸಿಕ್ತು. ಆದ್ರೆ ಮಿಸ್ಟರ್ ರಾಯ್ ಅವರ ಇಬ್ಬರು ಹೆಂಡತಿರ್ಗಾದ ಹಾಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಯಾವಾಗ ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ಮಿಸ್ಟರ್ ರಾಜ್ ಇವ್ರು ಕಣ್ಣಿಗೆ ಬಿದ್ರು, ಮಿಸ್ಟರ್ ರಾಜ್ ಜೊತೆ ಸ್ನೇಹ ಬೆಳೆಸಿ ಮಿಸ್ಟರ್ ರಾಯ್ ಜೊತೆ ಸಂಬಂಧ ಉಳಿಸ್ಕೊಳಕೊಂಡ್ ದಾರಿ ಹುಡುಕಿದ್ರು. ಮಿಸ್ಟರ್ ರಾಜ್ನ ಮತ್ತೆ ಹತ್ತಿರ ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಪವರ್ ಉಪಯೋಗಿಸಿ ಸಿಇಒ ಪೋಸ್ಟ್ ಬದಲು ಡೈರೆಕ್ಟರ್ ಪೋಸ್ಟ್ ಕೊಟ್ಟೇ ಬಿಟ್ರು. ಸುಳ್ಳು ಹೇಳಿ ಮಿಸ್ಟರ್ ರಾಜ್ನ ಮನೆ ಕರೆಸಿ ಮನೆ ಕೆಲಸದವ್ರಿಗೆಲ್ಲ ರಜಾ ಕೊಟ್ಟು ಸೆಕ್ಸಿ ಡ್ರೆಸ್ ಹಾಕೊಂಡು ಸೆಕ್ಷುವಲ್ ರಿಲೇಶನ್ಶಿಪ್ ಬೆಳೆಸೋದಕ್ಕೆ ಮಾಡಿದ ಮಾಸ್ಟರ್ ಪ್ಲಾನ್. ಅಂದ್ರೆ ರಾಜ್ ಮೈ ಮೇಲೆ ಮೂಡಿದ ಉಗುರು ಗುರುತುಗಳು ಬೆಕ್ಕು ಬರ್ತಿದ್ದ. ಮಿಸ್ಟರ್ ಕೃಷ್ಣ, ಒಂದ್ ಹೆಣ್ಣು ತನ್ನ ಮಾನ ಕಾಪಾಡ್ಕೊಳ್ಳೋದಿಕ್ಕೆ ಆ ಗಂಡಸಿಂದ ಬಿಡಿಸ್ಕೊಳಕೋಸ್ಕರ ಅವನ್ ಮುಖನ ಕೈನ ಪರ್ಚ್ತಾಳೆ. ಬಟ್ ಸೆಕ್ಷುವಲ್ ಪ್ಲೆಷರ್ಗೋಸ್ಕರ ಎಮೋಷನಲ್ ಆಗಿ ಹೇಳ್ಕೊಂಡಾಗ ಅವನ್ ಬೆನ್ ಮೇಲೆ ಎದೆ ಮೇಲೆ ಉಗುರು ಗುರುತು ಬೀಳುತ್ತೆ. ಡ್ಯೂ ಅಂಡರ್ಸ್ಟ್ಯಾಂಡ್ ಮೈ ಲಾರ್ಡ್? ನನ್ ಕೊಲಿಗೂ ಏನ್ ಪ್ರೂವ್ ಮಾಡ್ಬೇಕು ಅಂತಿದ್ರು ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ನಾನ್ ಪ್ರೂಫ್ ಕೊಡ್ತೀನಿ ಯುವರ್ ಆನರ್. ಯುವರ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕೋರ್ಟ್ಗೆ ಬೇಕಾಗಿರೋದು ಪ್ರೂಫ್. ಎಸ್, ಯು ಸಬ್ಮಿಟ್ ದ ಪ್ರೂಫ್. ನೀವ್ ಕೇಳಿದ ತಕ್ಷಣ ತೀರ್ಪು ಕೊಡ್ಬೇಕು ಅಂತ ಪ್ರೂಫ್ ಕೊಡ್ತೀನಿ. ಮಿಸ್ಟರ್ ರಾಕೇಶ್ ಶರ್ಮಾ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ರಾಕೇಶ್, ಮಿಸ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಮೊಬೈಲ್ ಪ್ರೊಡಕ್ಷನ್ ನಿಲ್ಸೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಲ್ಲ, ಆ ಮೊಬೈಲ್ ಅಲ್ಲಿ ಅಂತ ಡಿಫೆಕ್ಟ್ ಏನಿತ್ತು? ಬಹಳ ಪೆಕ್ಯೂರಿಯರ್ ಡಿಫೆಕ್ಟ್. ನನ್ನ ಮೊಬೈಲ್ ಇಂದ ಯಾರಾದ್ರೂ ಫೋನ್ ಮಾಡಿದ್ರೆ ಆಟೋಮೆಟಿಕಲಿ ಫೋನ್ ಬುಕ್ ಅಲ್ಲಿ ಫೀಡ್ ಆಗಿರೋ ಬೇರೆ ಇನ್ನೊಂದು ನಂಬರ್ ಕೂಡ ಡಯಲ್ ಆಗ್ತಿತ್ತು. ಅಂದ್ರೆ ಒಂದೇ ಸರ್ತಿಗೆ ಎರಡ್ ನಂಬರ್ ಕನೆಕ್ಟ್ ಆಗ್ತಿತ್ತು. ಈಗ ಆ ಹ್ಯಾಂಡ್ಸೆಟ್ ನಿಮ್ ಹತ್ರ ಇದೆಯಾ? ಇಲ್ಲ, ಅದನ್ನ ಆರ್ ಎನ್ ಡಿ ಸೆಕ್ಷನ್ ಹ್ಯಾಂಡ್ ಓವರ್ ಮಾಡಿದೀನಿ. ಒಂದ್ ವೇಳೆ ಯಾರಾದ್ರೂ ನಿಮ್ ನಂಬರ್ ಫೋನ್ ಮಾಡಿದ್ರೆ, ಅಕಸ್ಮಾತ್ ನನ್ ಫೋನ್ ಎಂಗೇಜ್ ಇದ್ರೆ ಅಥವಾ ನನ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಆಟೋಮೆಟಿಕಲಿ ವಾಯ್ಸ್ ಮೇಲ್ ಹೋಗುತ್ತೆ. ಆ ಮೆಸೇಜ್ ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಹಳ ಸಿಂಪಲ್. ನನ್ನ ಮೊಬೈಲ್ ಅಲ್ಲಿ ಸ್ಟಾರ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಒಂದು ಕಂಪ್ಯೂಟರೈಸ್ಡ್ ವಾಯ್ಸ್ ಬರುತ್ತೆ. ಅದೊಂದು ಕೋಡ್ ಕೇಳುತ್ತೆ. ಕೋಡ್ ಪ್ರೆಸ್ ಮಾಡಿದಾಗ ನಮ್ಮ ಕಂಪನಿ ಮೆಸೇಜಿಂಗ್ ಸೆಂಟರ್ ಇಂದ ನೀವು ಮೆಸೇಜ್ ಕೇಳಬಹುದು. ಇದು ನಿಮ್ಮ ಮೊಬೈಲ್ ನಂಬರ್ ತಾನೆ? ಹೌದು ನಂದೇ. ನಿಮ್ ಕೋಡ್? 987. ಸೋನಿಯಾ, ಏನ್ ಮಾಡ್ತಿದ್ದೀರಾ ನೀವು? ನಾನೇನು ಮಾಡ್ತಿಲ್ಲ ರಾಜ್. ಸೋನಿಯಾ, ನೀವು ಮಾಡ್ತಿರೋ ತುಂಬಾ ತಪ್ಪು. ಯುರಾನ, ಯಾವಾಗ್ಲೂ ಒಂದ್ ಗಂಡ್ಸೆ ತಪ್ಪು ಮಾಡೋದು ಹೆಂಗ್ಸಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್. ಒಂದ್ ಗಂಡ್ಸು ಹೆಂಗ್ಸನ ಹೊಡೆದ್ರೆ ಆ ಗಂಡ್ಸು ಕೆಟ್ಟವನು, ಕ್ರೂರಿ ಅಂತೀವಿ. ಅದೇ ಒಂದ್ ಹೆಂಗ್ಸು ಗಂಡ್ಸನ ಹೊಡೆದ್ರೆ ಆಗ ನಾವೇನಂತೀವಿ, ಅವನೇ ಏನೋ ತಪ್ಪು ಮಾಡಿರ್ಬೇಕು ಅಂತೀವಿ. ಪ್ರತಿಯೊಂದು ಹೆಣ್ಣು ತಪ್ಪು ಮಾಡ್ತಾಳೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಯುರಾನ. ಆದ್ರೆ ಮಿಸ್ ಸೋನಿಯಾ ರಾಯ್ ಅಂತ ಹೆಣ್ಣು ಭೂಮಿ ಮೇಲಿದ್ರೆ ಅವಳ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಯುರಾನ, ನಾನು ಒಂದ್ ಹೆಣ್ಣೆ, ಆದ್ರೆ ಈ ರೀತಿ ಪರಪುರುಷನ್ ಜೊತೆ ಅಸಭ್ಯ ವಾಗ್ದೇಹ ಮಾಡೋದಕ್ಕೆ ಕಡಿವಾಣ ಹಾಕ್ಬೇಕು. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷಿ ಪುರಾವೆಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಘನ ನ್ಯಾಯಾಲಯವು ಆದೇಶಿಸುವುದೇನೆಂದರೆ, ಮಿಸ್ಟರ್ ರಾಜಕುಮಾರ್ ಮಿಸಸ್ ಸೋನಿಯಾ ಮಾಡಿದ ಎಲ್ಲ ಆರೋಪಗಳಿಂದ ಮುಕ್ತಿ ಹೊಂದಿದ್ದಾರೆ. ಹಾಗೆಯೇ ಮಿಸ್ಟರ್ ರಾಯ್ ಅವರು ಸಕಲ ಗೌರವಗಳೊಂದಿಗೆ ಮಿಸ್ಟರ್ ರಾಜಕುಮಾರ್ ಅವರನ್ನು ಈ ಮೊದಲೇ ಇದ್ದ ಹುದ್ದೆಗೆ ಪುನರ್ ನೇಮಿಸಿಕೊಳ್ಳಬೇಕು. ಒಂದು ವೇಳೆ ಮಿಸ್ಟರ್ ರಾಜಕುಮಾರ್ ಅವರು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಪರಿಹಾರ ಹೊಂದುವ ಬಗ್ಗೆ ಆಸಕ್ತಿ ಇದ್ದಲ್ಲಿ ಮೊಕದ್ದಮೆಯನ್ನು ಹೂಡಬಹುದು. ಕಂಗ್ರಾಚ್ಯುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಮಿಸ್ಟರ್ ರಾಜಕುಮಾರ್, ಕೋರ್ಟ್ ಅಲ್ಲಿ ನಡೆದ ವಾದ ವಿವಾದಗಳನ್ನ ಕೇಳಿ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋಬಾರದು. ಇಟ್ಸ್ ಪ್ಯೂರ್ಲಿ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್. ನೋ ಸರ್. ಥ್ಯಾಂಕ್ ಯು ವೆರಿ ಮಚ್. 32 ರೇಪ್ ಅಂಡ್ ಅಸಾಲ್ಟ್ ಕೇಸ್ನ ಗೆದ್ದ ನಾನು ಈ 33ನೇ ಕೇಸ್ನಲ್ಲಿ ಯಾಕೆ ಸೋತೆ ಗೊತ್ತಾ? ನಿಮ್ಮ ಶ್ರೀಮತಿನೇ ನಿಮ್ಮ ಲಾಯರ್ ಆಗಿದ್ರಿಂದ. ಸಾವಿತ್ರಿ ಯಮಧರ್ಮರಾಜನಿಂದ ತನ್ನ ಪತಿಯ ಪ್ರಾಣವನ್ನ ಹೇಗೆ ಮರಳಿ ಪಡೆದ್ಲು, ಹಾಗೆ ನಿಮ್ಮ ಶ್ರೀಮತಿಯವರು ದೊಡ್ಡ ಆಪತ್ತಿನಿಂದ ನಿಮ್ಮನ್ನ ಕಾಪಾಡಿದ್ದಾರೆ. ಎನಿವೇ, ಗಾಡ್ ಬ್ಲೆಸ್ ಯು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸೋನಿಯಾ, ನಿಮ್ ಜಯ ಸಿಕ್ಕೇ ಸಿಗುತ್ತೆ.
ಯಾಕಂದ್ರೆ ಜಯ ಯಾವತ್ತೂ ನಿನ್ನಂತ ಅವಕಾಶವಾದಿಯಿಂದ ತಪ್ಪಿಸ್ಕೊಂಡು ಹೋಗಲ್ಲ. ಜೀವನದಲ್ಲಿ ಎಲ್ಲರಿಗಿಂತ ಮೇಲೆ ತುತ್ತತ್ತದಲ್ಲಿ ನಿಲ್ಬೇಕು ಅಂತ ಆಸೆ ಪಡ್ತಿದ್ಯಲ್ವ? ನಿಂತ್ಕೊತೀಯ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಟು, ನೀನ್ ಮೇಲ್ ನಿಂತು ಕೆಳಗೆ ನೋಡಿದಾಗ ಅಲ್ಲಿ ನಿನ್ನೋರು ಅಂತ ಯಾರು ಇರಲ್ಲ. ಇನ್ಫ್ಯಾಕ್ಟ್ ನಿನಗೆ ಯಾರು ಅಲ್ಲಿ ಕಾಣಿಸೋದು ಇಲ್ಲ. ರಿಮೆಂಬರ್ ಮೈ ವರ್ಡ್ಸ್, ಗುಡ್ ಬೈ. ಕೆಲವು ದಿನಗಳಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ರಾಜ್ ಮತ್ತು ಸೋನಿಯಾರ ಸೆಕ್ಷುವಲ್ ಹೆರಾಸ್ಮೆಂಟ್ ಕೇಸ್ ಈಗ ಮತ್ತೆ ಸುದ್ದಿಯಲ್ಲಿದೆ. ಕೋರ್ಟ್ ಅಲ್ಲಿ ಉಂಟಾದ ಸೋಲಿನಿಂದ ಹಾಗೂ ರಾಯ್ ಬಿಟ್ಟು ಹೋದ ದುಃಖದಿಂದ ಕಂಗೆಟ್ಟು ನಿರಾಶಳಾದ ಸೋನಿಯಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, ಟಿವಿ 9 ಬೆಂಗಳೂರು. ಪ್ರೀತ್ಸೆ ಅನ್ನೋದಲ್ಲ ಪ್ರೇಮ, ಲವ್ ಯು ಮಿಸ್ ಯು ಅನ್ನೋದಲ್ಲ